जन्माशतन्मयादितर अर्थेष्विज्ञस्वराट तेने ब्रह्मय आदि कव मुह्यंती यं सूरय तेजो वारी विनिमयो विन त्रिसर्गो मृष ధామ్నా స నిరస్తకు సత్యం పరం ధీమహే నారాయణాయ పరిపూర్ణ విశ్వోదయ గుణానవాయ విశ్వోదయస్థితిలయోతిప్రదాయ జ్ఞానప్రాయ విబుధాసుర దుఃఖ సత్కారణాయ వితతాయ నమో నమస్తే అభ్రమం భంగరహితం అజడం విమం సదా आनंद तुम भजे तपत्रयापहतिदुवादमो कद् जडमतिरिजंतुर्जाते प्रज्ञमौली सकलवचनचेतोदेता भारती सा मम वचस निधत्ता सन्नि समारंभा टीका अकर्तपाद मध्यगम श्रीमदाचार्य परियम धाम वंदे गुरुपत बंधुस्तुम गुरुरिष्ट देहि वतमिति तत्पाद अपंकेरुहम प्राप्तमाम याचे निबद्धान्जलिह चित्तम मत कुना दोबर चिंतन विधो नून अंग मन अंग माखर था श्री सत्यात्मगुरु तो दंगरी युगलम हितवानमें सद्गति यही रहम शुकावत सम्मेक शिक्षितोष्मिक रपाल भेत तानवंदे धेनु तत्व सिद्धे श्री गुरुपियो नमः हरि ओम हरी ही ओम, हरी ही ओम. स्वस्थ्यस्तु, असेडसन्मंगलाने संतु, श्लोकेक श्रमन पटनमा त्रेन भक्तुष्य श्रोत्रु निखिल कलेकृत कल्मशाप नोधन पटतरे, साधने पूते अध्या, द्रौपदी आत्मकथा प्रारंभे सत्य पूर्वकानुवाद हरि ओम हरि ओम हरि ओम सुमार नाको मुक्का तिंत ना नि दिवस भेटियाग ना आत्मकथे ಬಹಳ ಪ್ರೀತಿಯಿಂದ ಕೇಳಿದ್ದೀರಿ ನೀವು ಮಧ್ಯದಲ್ಲಿ ಕೆಲವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲ ಮತ್ತು ದ್ರೌಪದಿ ಕಥೆ ಹೇಳ್ತಾ ಹೇಳ್ತಾ ಅದರ ಅದು ಬದಿಯಲ್ಲಿರ್ತಕ್ಕಂಥ ಮಹಾಭಾರತ ಕಥೆಯನ್ನು ಕೂಡ ಹೇಳ್ತಾ ಇದ್ದೀರಿ ಬರೀ ದ್ರೌಪದಿ ಕಥೆಯನ್ನಷ್ಟೇ ಹೇಳಿರಲ್ಲ ಅಂತ ಸೂಚನೆ ಮಾಡಿದ್ರು ಅವ್ರ ಸೂಚನೆ ಭಾಳ ಚೆನ್ನಾಗಿದೆ ಆದರೆ ದ್ರೌಪದಿ ಇವಳು ಒಂದು ವ್ಯಕ್ತಿಯಲ್ಲ ಇವಳೊಂದು ಶಕ್ತಿ ಶಕ್ತಿಯ ಸುತ್ತಲೂ ಇರತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಂದರ್ಭಗಳನ್ನು ಹೇಳದೇ ಇದ್ದರೆ ಈ ಶಕ್ತಿಯ ಅಭಿವ್ಯಕ್ತಿ ಯೋಗ್ಯ ರೀತಿಯಿಂದ ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ ಅದರ ಅಧಿಪದಿಯಲ್ಲಿಯ ಸಂದರ್ಭಗಳನ್ನು ಹೇಳ್ತೇವೆ ಉಳಿದವರ ಆತ್ಮಕತೆ ಬಂದಾಗ ಆ ಭಾಗವನ್ನು ಸಂಕ್ಷೇಪ ಮಾಡಲಿಕ್ಕೆ ಬರ್ತಾರೆ ದ್ರೌಪದಿ ಈ ಗ್ರಂಥದ ಸೆಂಟ್ರಲ್ ಐಡಿಯಾ ದ್ರೌಪದಿಯ ರಕ್ಷಣೆ ದ್ರೌಪದಿಯ ವಿಕಸನ ದ್ರೌಪದಿಯ ಅನುಸರಣ ಇದೇ ಪಾಂಡವರ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ದ್ರೌಪದಿಯನ್ನು ರಕ್ಷಿಸುವವನು ದೇವರು. ದ್ರೌಪದಿಯ ಪ್ರಚಾರ ಮಾಡ್ತಕ್ಕಂಥವನು ಅರ್ಜುನ ದ್ರೌಪದಿಯ ನಿಯಮಗಳನ್ನು ಪರಿಪಾಲಿಸುವಂತೆ ಮಾಡ್ತಕ್ಕಂಥವನು ಧರ್ಮರಾಜ ಅದನ್ನು ಅನುಸರಿಸಿ ಜಗತ್ತಿಗೆ ವ್ಯಕ್ತಪಡಿಸ್ತಕ್ಕಂಥವರು ನಕುಲ ಸಹದೇವರು ಏನು ಹೆಂಡತಿಯ ರಕ್ಷಣೆ ಹೆಂಡತಿಯ ಪ್ರಚಾರ ಹೆಂಡತಿಯ ನಿಯಮ ಪರಿಪಾಲನೆ ಹೆಂಡತಿಯ ಹೇಳಿದ್ದನ್ನು ಏನು ಇಷ್ಟು ಪಾಂಡವರು ಹೆಣ್ಪೆಕ್ಡಾಗಿದ್ರ ಸ್ತ್ರೀವಶರಾಗಿದ್ರ ಅಂತ ನೀವು ಕೇಳಬಹುದು ಇಲ್ಲ ನಾನು ಯಾರು ನಿಮಗೆ ಗೊತ್ತಿದೆ ನಾನು ಸರ್ವವಿದ್ಯಾ ವೇದ ಹಾಗೂ ಸಕಲ ಶಾಸ್ತ್ರಗಳ ಪ್ರತಿನಿಧಿ ನಾನು ನನ್ನನ್ನು ಎಲ್ಲ ಕಾಲದಲ್ಲಿಯೂ ರಕ್ಷಿಸಲು ಭಗವಂತ ಬಂದಾಗ ಅವನ ಜೊತೆಯಲ್ಲಿ ಬಂದು ನನ್ನನ್ನು ರಕ್ಷಿಸಿದವರು ವಾಯುದೇವರು ಯಾಕೆಂದರೆ ಪರಮಾತ್ಮ ಧರ್ಮ ಸಂಸ್ಥಾಪಗೋಸ್ಕರ ಬರ್ತಾನೆ ಧರ್ಮ ವೇದಶಾಸ್ತ್ರಗಳ ಮುಖಾಂತರವೇ ಸಂಸ್ಥಾಪಿತವಾಗ್ತದೆ ಅಂದರೆ ವೇದದ ಶಾಸ್ತ್ರಗಳ ಸರಿಯಾದ ಅರ್ಥವನ್ನು ಜಗತ್ತಿಗೆ ಹೇಳಿ ಅದನ್ನು ಸರಿಯಾದ ರೂಪದಲ್ಲಿ ಸಂರಕ್ಷಿಸುವವರು ದೇವರು ಇನ್ನು ಶ್ರವಣ ಮನನ ನಿತ್ಯಾಸನಗಳಿಗೆ ಪ್ರತಿಯಾದ ಅರ್ಜುನ ಈ ವೇದಗಳ ಶ್ರವಣ ಮನನಿಧ್ಯಸನದಿಂದ ಈ ವಿದ್ಯೆಯನ್ನು ಚೆನ್ನಾಗಿ ಪಡೆದು ಜಗತ್ತಿಗೆ ಇಲ್ಲಿ ಹೇಳಿದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮಾಡುವವನು ಯಮಧರ್ಮರಾಜ ಯುಧಿಷ್ಠಿರ ಆನಂತರ ವೇದಶಾಸ್ತ್ರಗಳ ಪ್ರತಿನಿಧಿಯಾಗಿ ಅಶ್ವಿನಿ ದೇವತೆಗಳಾಗಿರ್ತಕ್ಕಂತಹ ನಕುಲ ಸಹದೇವರು ಅವುಗಳನ್ನು ಜಗತ್ತಿನಲ್ಲಿ ಮೂರ್ತ ರೂಪದಿಂದ ಪ್ರಾಕ್ಟಿಕಲ್ ರೂಪದಿಂದ ಅಭಿವ್ಯಕ್ತಪಡಿಸ್ತಕ್ಕಂಥವರು ಈಗ ವೇದಶಾಸ್ತ್ರಗಳು ಅದರ ರಕ್ಷಕರು ಅದನ್ನು ಸರಿಯಾದ ರೀತಿಯಲ್ಲಿ ಇಡ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ದಿವಸ ಜನರ ಕಣ್ಣಿನಿಂದ ಮರೆಯಾಗಿ ತೆರೆಯ ಮರೆಯಲ್ಲಿ ಇರ್ತಕ್ಕಂಥ ಸಂದರ್ಭ ಬಂದಿದೆ ಇದೇ ಅಜ್ಞಾತವಾಸ ಹೌದು ಭಗವಂತನಿಗೆ ಯಾವಾಗ ತಮೋಗುಣದ ಉನ್ನಹ ಮಾಡಬೇಕು ಅಂತ ಹೇಳಿ ಇಚ್ಛೆ ಬರ್ತದೆ ಆ ತಮೋಗುಣದ ಉನ್ನಾಹದ ಸಂದರ್ಭದಲ್ಲಿ ಈ ಶಾಸ್ತ್ರಗಳು ತಮ್ಮನ್ನು ತಾವು ಮುಚ್ಚಿಕೊಳ್ಳುತ್ತವೆ ಮರೆ ಮಾಡಿಕೊಳ್ಳುತ್ತವೆ ಆದರೆ ಮರೆ ಮಾಡಿಕೊಂಡಿದ್ದಾರೆ ಅಂತ ಅವರ ಕೆಲಸನೇ ಇಲ್ಲೋದಿಲ್ಲ ಅವರ ಕೆಲಸ ಸತತವಾಗಿ ನಡೀತಾ ಇರ್ತಾರೆ ಮೊದಲನೇದಾಗಿ ಪಾಂಡವರು ಆರಿಸಿಕೊಂಡದ್ದು ವಿರಾಟನ ನಗರ ಯಾಕೆ ವಿರಾಟ್ ಒಬ್ಬ ಧಾರ್ಮಿಕನಾಗಿರ್ತಕ್ಕಂಥ ರಾಜ ಅವನ ಹೆಂಡತಿ ತಮ್ಮ ಬಹಳ ದುಷ್ಟ ಇದ್ದಕ್ಕಿ ಚಕ ಬೆಳಕು ಇದ್ದಲ್ಲಿ ಕತ್ತಲೆ ಇರುವುದು ಇದು ಪ್ರಕೃತಿ ನಿಯಮ ಇರಲಿ ವಿರಾಟ ರಾಜ ಪಾಂಡವರಿಗೆ ಸಂಬಂಧಿಕ ವಿರಾಟರಾಜ ಮತ್ತು ಸತ್ಯವತಿ ಇವರಿಬ್ಬರು ಉಪರಿಚರ ರಾಜನ ಮಕ್ಕಳು ಸತ್ಯವತಿ ಪಾಂಡವರ ಅಜ್ಜಿ ಸತ್ಯವತಿ ಇವಳು ಪಾಂಡು ಧೃತರಾಷ್ಟ್ರರ ತಾಯಿ ಅಜ್ಜಿಯನ್ನು ತರಿಸ್ಕೊಳ್ತಾಳೆ ಪಾಂಡವರಿಗೆ ಅವಳು ಮುತ್ತಜ್ಜಿ ಬರೀ ಅಜ್ಜಿಯಲ್ಲಿ ಮುತ್ತಜ್ಜಿ ಅವಳ ತಮ್ಮ ವಿರಾಟ ತಮ್ಮ ಮುತ್ತಜ್ಜಿಯ ತವರು ಮನೆಗೆ ಇವರು ಇರುವುದಕ್ಕೋಸ್ಕರ ಬಂದಿದ್ದಾರೆ ಆದ್ದರಿಂದ ಇದನ್ನು ಆರಿಸ್ಕೊಳ್ಳೋಕೆ ಉದ್ದೇಶ ಏನು ಒಂದು ಪ್ರೋಟೋಕಾಲ್ ಇರ್ತದೆ ವಾಯುದೇವರು ದೇವರನ್ನು ಬಿಟ್ಟು ಇನ್ನೊಬ್ಬರದುರು ತಲೆಬಾಗುವುದಿಲ್ಲ ಆದರೆ ಮನೆ ಹಿರಿಯರ ಜೊತೆಗೆ ವ್ಯವಹಾರಕ್ಕೋಸ್ಕರ ತಲೆಬಾಗಿದಂತೆ ನಾಟಕ ಮಾಡ್ತಾರೆ ಆದ್ದರಿಂದ ಈಗ ವಿರಾಟರಾಜ ತಮ್ಮ ಬಂದ ಬಂದು ಹಿರಿಯನಾದ ಎರಡನೇದಾಗಿ ವಿರಾಟರಾಜನಿಗೆ ಮಿತ್ರನಾಗಿ ವಿರಾಟರಾಜನ ಸಲಹಾಕಾರನಾಗಿ ವಿಲಾಟರಾಜನಿಂದಲೂ ರಾಜನಿಂದಲೂ ಪೂಜಿತನಾಗಿರ್ತಕ್ಕಂಥವ್ನು ಯುಧಿಷ್ಠರ ಹೀಗಾಗಿ ಇವರು ಯುಧಿಷ್ಠರಾಧೆಗಳ ಅಧೀನದಲ್ಲೇ ಇದ್ದರೆ ಹೊರತು ವಿರಾಟ್ ರಾಜನ ಅಧೀನದಲ್ಲಿ ಪೂರ್ತಿಯಾಗಿರಲಿಲ್ಲ ಇದೊಂದು ನಿಯಮ ಪರಿಪಾಲನೆ ಮಾಡಬೇಕಾಗಿತ್ತು ಇದಕ್ಕೋಸ್ಕರ ಇವರು ವಿರಾಟ ರಾಜವನ್ನು ಅರಿಶಿಕೊಂಡಿದ್ದಾರೆ ನಾವು ಆರಿಸಿಕೊಳ್ಳಿಕ್ಕೆ ಕಾರಣ ಇಷ್ಟೇ ವಿರಾಟ್ ರಾಜನ ಹೆಂಡತಿ ನನ್ನ ಅತ್ತೆಯ ಅತ್ತೆ ಆದ್ದರಿಂದಾಗಿ ಅವಳ ಸೇವೆ ಮಾಡಿದರೆ ಸೇವೆ ಮಾಡಿದರೆ ನಾಟಕ ಮಾಡಿದರೆ ಅದೇನು ತಪ್ಪಾಗೋದಿಲ್ಲ ಅದಕ್ಕೋಸ್ಕರ ನನ್ನ ನಿಯಮಕ್ಕೂ ಭಂಗ ಬರುವಂತಿಲ್ಲ ಈಗ ನಾವು ಮತ್ತು ಪಾಂಡವರು ಯಾವ ವೇಷದಿಂದ ನಾವು ಇದ್ದೆವು ಮೊದಲನೇದ್ದು ಧರ್ಮರಾಜ ತಾನು ಕಂಕಾಂತಿಕೊಂಡಂತ ಹೆಸರಿನಿಂದ ದ್ಯೂತದಲ್ಲಿ ನಾನು ಪ್ರವೀಣ ದ್ಯೂತದಲ್ಲಿ ನಾನು ಜಗತ್ತಿಗೆ ಜೂಜಾಟವನ್ನು ಕಲಿಸಿಕೊಡ್ತಕ್ಕಂಥವನು ಅನ್ನುವ ತನ್ನ ಮೂಲ ರೂಪದಿಂದ ಕಂಕಾಂತನ ಹೆಸರಿನಿಂದ ಧರ್ಮರಾಜ ರಾಜನಿಗೆ ಸಲಹಾಕಾರನಾಗಿ ಮಿತ್ರನಾಗಿ ಜೂಜನಿಂದ ಅವನ ಮನಸ್ಸನ್ನು ಸಂತೋಷಪಡ್ತಾವನ ಮನರಂಜನೆ ಮಾಡ್ತಕ್ಕಂಥವನಾಗಿ ಅವನಲ್ಲಿ ಸೇರಿಕೊಂಡಿದ್ದಾನೆ ಆಗಿನ ಕಾಲಕ್ಕೆ ತರತರಹದ ದಾಳಗಳು ವೈಡೂರ್ಯ ಬಂಗಾರದ ದಾಳಗಳು ಹಸ್ತಿದಂತದಿಂದ ಮಾಡಿರ್ತಕ್ಕಂಥ ದಾಳಗಳು ಒಣಗಿದ ಹಣ್ಣುಗಳಿಂದ ಮಾಡಿದ ದಾಳಗಳು ಆನಂತರ ವಿವಿಧ ರಸಗಳಿಂದ ಅಲಾಯ್ ಇವುಗಳಿಂದ ಮಾಡಿರ್ತಕ್ಕಂಥ ದಾಳಗಳು ಕಪ್ಪು ದಾಳಗಳು ಕೆಂಪು ದಾಳಗಳು ಇವುಗಳನ್ನು ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸ್ತಕ್ಕಂಥ ಒಂದು ಕ್ರಮ ಆಗಿನ ದಾಳ ಅಂತಂದು ಇವತ್ತಿನ ಕಬಡ್ಡಿ ಅಲ್ಲ ಅಥವಾ ಇವತ್ತಿನ ದಾಳ ಅಲ್ಲ ಒಂದರಲ್ಲಿ ಒಂದು ನಮ್ಮ ಒಂದು ಡಾಟ್ ಇರ್ತದೆ ಇನ್ನೊಂದರಲ್ಲಿ ಎರಡು ಡಾಟ್ ಇರ್ತದೆ ಮತ್ತೊಂದರಲ್ಲಿ ಮೂರು ಡಾಟು ನಾಲ್ಕು ಡಾಟು ಅದು ಬಿದ್ರೆ ಮೂರು ನಾಲ್ಕು ಹಿಂಗೆ ಈ ರೀತಿ ದಾಳ ಅಲ್ಲ ಆಗಿನ ಕಾಲದ ದ್ಯೂತದ ಕ್ರಮ ಹೇಗೆ ಅಂತಕೊಂಡು ಅಂತಂದರೆ ನನ್ನ ಎದುರಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ತಗ್ಗು ತಗ್ಗಿರ್ತಕ್ಕಂಥ ಪಾತ್ರೆ ಅವನ ಎದುರಿಗೆ ತಗ್ಗಿರ್ತಕ್ಕಂಥ ಪಾತ್ರೆ ನಾನು ಅದರಲ್ಲಿ ಹಾಕಿದಾಗ ಅದರ ಆ ಅನೇಕ ದಾಳಗಳನ್ನು ಅಂತಂದರೆ ಒಂದು ಗೋಲಿ ಅದಕ್ಕಿಂತ ಸಣ್ಣ ಆಕೃತಿಯ ರೀತಿಯಲ್ಲಿ ಅವರು ತಯಾರದು ಹಾಕಿದ ಕ್ಷಣಕ್ಕೆ ಅವ್ರು ಎಷ್ಟು ಸಂಖ್ಯೆ ಅಂತ ಹೇಳಬೇಕು ಅಂದಾಜಿನಿಂದ ಅಷ್ಟು ಸರಿಯಾಗಿ ಏಕಾಗ್ರತೆ ಇರಬೇಕು ಅವನು ಎದುರಾಳಿ ಹಾಕಿದಾಗ ಅವನು ಹೇಳಿದ್ದಕ್ಕೆ ನಾನು ಸಂಖ್ಯೆ ಹೇಳಿದರೆ ಆಗ ನನಗೆ ಹೇಳಿದೆ ನಾನು ಸೋತೆ ಇದಕ್ಕೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಮೆಥಮೆಟಿಕಲ್ ಜ್ಞಾನ ಬೇಕಾಗ್ತದೆ ಒಂದು ಮುಷ್ಟಿ ಇದ್ದರೆ ಅರ್ಧ ಮುಷ್ಟಿ ಇದ್ದರೆ ಎರಡು ಮುಷ್ಟಿ ಇದ್ದರೆ ಎಷ್ಟು ಸಂಖ್ಯೆ ಆಗ್ಬೋದು ಇದರಲ್ಲಿ ಪ್ರವೀಣನಾಗಿರ್ತಕ್ಕಂಥವನು ಶಕುನಿ ಇವನ ನಂತರ ಪ್ರವೀಣನಾಗಿರ್ತಕ್ಕಂಥ ವ್ಯಕ್ತಿ ಋತುಪರ್ಣ ಅವನ ನಂತರ ನಳ ಅವನ ನಂತರ ಧರ್ಮರಾಜ ಧರ್ಮರಾಜ ಏನು ಮಾಡ್ತಾನೆ ಕಂಕ ಅಂತ ಹೆಸರು ಅವನಿಗೆ ಹೆಸರೇನು ಕಂಕ ಅಂತಕೊಂಡು ಅಂತ ಸಂಸ್ಕೃತದಲ್ಲಿ ವಿಶ್ವಕೋಶದ ಪ್ರಕಾರ ಕಂಕ ಅಂತ ಅನ್ನೋದು ಯಮಧರ್ಮರಾಜನ ಹೆಸರು ತನ್ನ ಹೆಸರನ್ನೇ ತಾನು ಇಟ್ಟುಕೊಂಡಿದ್ದಾನೆ ಏನೋ ತಮಾಷೆಗೋಸ್ಕರ ಇಟ್ಟುಕೊಂಡಿರ್ತಕ್ಕಂಥ ಅರ್ಥ ಅಲ್ಲ ಆದ್ದರಿಂದಾಗಿ ಧರ್ಮವೂ ಕೂಡ ಇದೇ ರೀತಿಯಾಗಿ ನಮ್ಮ ಎದುರಿಗೆ ಇಂತಿಷ್ಟು ಭೋಗದ ಸಾಮಗ್ರಿಗಳನ್ನು ಹಾಕಿದಾಗ ಇದು ಎಷ್ಟು ಅಂತನ್ನೋದು ವಿವೇಕ ಮಾಡ್ತಕ್ಕಂಥ ಬುದ್ಧಿ ಅಂದರೆ ನಮ್ಮ ಎದುರಿಗೆ ಅನೇಕ ರೀತಿಯಾದ ಆಕರ್ಷಣೆಗಳಿದ್ದರೂ ಕೂಡ ಅದರಲ್ಲಿ ಯಾವುದು ನನಗೆ ಯೋಗ್ಯ ಅಂತನ್ನು ಆರಿಸುವುದೇ ಧರ್ಮ ಯಾಕೆ ಅನೇಕ ಆಮಿಷಗಳಲ್ಲವಿದೆ ಅಲ್ಲ ಜಗತ್ತಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಆಕರ್ಷಣೆಗಳಿವೆಲ್ಲ ಅನೇಕ ಆಕರ್ಷಣೆಗಳ ಮಧ್ಯದಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ವಸ್ತುಗಳ ಮಧ್ಯದಲ್ಲಿ ನಾನು ಯಾವುದನ್ನು ಆರಿಸಬೇಕು ಅಂತಿಕೊಂಡು ಬುದ್ಧಿವಂತಿಕೆ ಏನಿದೆ ಇದೇ ಒಂದು ದ್ಯೂತ ಏನನ್ನು ಆರಿಸಬೇಕು ಯಾವುದನ್ನು ಬಿಡಬೇಕು ಇದು ಗೊತ್ತಿರಬೇಕು ಒಂದು ಎರಡನೆಯದ್ದು ನಮ್ಮ ಪಗಡೆ ಆಟವನ್ನು ತೆಗೆದುಕೊಳ್ಳೋಣ ಪಗಡೆ ಆಟದಲ್ಲಿ ಇನ್ನೊಬ್ಬನು ಬಂದು ನಮ್ಮ ಕಾಯಿಯನ್ನು ಅವನು ನಲ್ಲ್ಯಾಂಡ್ ವಾಡ್ ಮಾಡಿ ಮಾಡದಂತೆ ನೋಡ್ಕೊಳ್ಬೇಕು ಅಂದರೆ ಅದು ಅದಕ್ಕೆ ಇದು ಮಾಡಿದರೆ ಹೊರಗೆ ಬಿದ್ದುಬಿಡ್ತೇವೆ ಕಾಯಿ ಹಾಗೆ ದ್ಯೂತಾಟದಲ್ಲಿಯೂ ಕೂಡ ಹಸುರರು ದೈತ್ಯರು ಅವರು ಬಂದು ನಮ್ಮನ್ನು ನಲ್ಲ್ಯಾಂಡ್ ವೈಡ್ ಮಾಡದಂತೆ ಅಂದರೆ ನಮ್ಮನ್ನು ನಿರುಪಯುಕ್ತರನ್ನಾಗಿ ಮಾಡಿದಂತೆ ನಾವು ಮಧ್ಯದಲ್ಲಿ ಚೌಕಿರ್ತು ಅಲ್ಲಿಯವರೆಗೂ ಮುಟ್ಟಬೇಕು ಸ್ವರ್ಗದವರೆಗೂ ಮೋಕ್ಷದವರೆಗೆ ಮುಟ್ಟಬೇಕು ಮಧ್ಯದಲ್ಲಿ ವಿಶ್ರಾಂತಿ ಸ್ಥಳಗಳಿವೆ ಆದರೆ ಮಧ್ಯದಲ್ಲಿದ್ದಾಗ ಅದನ್ನು ಯಾವ ರೀತಿಯಾಗಿ ಮುಂದುವರಿಸಬೇಕು ಯಾವ ರೀತಿಯಾಗಿ ಈ ಶತ್ರುಗಳ ಕೈಯಲ್ಲಿ ಸಿಗಬಾರದು ಅನ್ನೋ ಬುದ್ಧಿವಂತಿಕೆ ಅಂತ ಏನಿದೆ ಇದು ದ್ಯೂತ ಇದನ್ನು ಕಲಿಸಿಕೊಡ್ತಕ್ಕಂಥವ್ ಯಮಧರ್ಮರಾಜ ಅದಕ್ಕೆ ಅವನು ಕಂಕ ಅಂತ ತಿಳ್ಕೊಂಡು ಅಂತ ಹೇಳಲಾಗಿದ್ದಾನೆ ಆಚಾರ್ಯರು ಹೇಳ್ತಾರೆ ಇವರೆಲ್ಲರೂ ಅದ್ಭುತವಾದಂಥ ಪರ್ಸ್ನಾಲಿಟಿಯಿಂದ ಯುಕ್ತನಾಗಿರ್ತಕ್ಕಂಥದ್ದು ಇವರು ಬಂದು ಸೇರಿದಾಗ ವಿರಾಟ್ ಅನಿಸ್ತು ಅಲ್ಲ ಈ ಕಂಕಾಂತ್ ಬಂದಿದ್ದಾನೆ ನನಗಿಂತ ಭಾಳ ಶ್ರೇಷ್ಠ ಪರ್ಸ್ನಾಲಿಟಿಯಿಂದ ಯುಕ್ತನಾಗಿದ್ದಾನೆ ಅವನನ್ನು ನೋಡಿದರೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತಿತ್ತು ಇದು ವಿರಾಟನಿಗೆ ಅದು ರಾಜ ನಮಸ್ಕಾರ ಮಾಡಲಿಕ್ಕಿಲ್ಲ ಅದರ ಮನಸ್ಸಿನಿಂದ ಅವನನ್ನು ಎಂದಿಗೂ ಅವನಿಗೆ ಅಸಮಾಧಾನವಾಗದಂತೆ ಒಂದೆರಡು ಸಲ ಸಿಟ್ಟಿಗೆ ಬಂದಿದ್ದಾನೆ ಮುಂದೆ ಉತ್ತರ ಕುಮಾರನ ಸಂದರ್ಭದಲ್ಲಿ ಒಂದೇ ಸಲ ಉಳಿದ ವೇಳೆಯಲ್ಲಿ ಬಹಳ ಆಧಾರದಿಂದ ಇತ್ತು ಅದಕ್ಕೆ ಆಚಾರ್ಯ ಹೇಳ್ತಾರೆ ಸಂಭಾವಿತಾಸ್ತೇನು ಶುಭೋರು ಲಕ್ಷಣ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಇವರ ಪರ್ಸ್ನಾಲಿಟಿ ನೋಡಿ ಇವರು ಕೇವಲ ನಮ್ಮಲ್ಲಿ ಕೆಲಸಕ್ಕೆ ಬಂದಿದ್ದಾರೆ ಅಂತಕೊಂಡ್ರೆ ಕೆಲಸದವರು ಅಂತ ನೋಡ್ಕೊಳ್ಳಿಲ್ಲ ಇವರನ್ನು ಬಹಳ ಆಧಾರದಿಂದ ಪ್ರತ್ಯೇಕವಾಗಿ ಇವರ ಕಡೆಗೆ ಲಕ್ಷ್ಯ ಕೊಟ್ಟು ಇವರನ್ನು ಆಧಾರದಿಂದ ವಿರಾಟ್ ರಾಜ ನೋಡ್ಕೊಳ್ತಾ ಇದ್ದ ಇದೇ ಸಾಧಕರ ಒಂದು ಲಕ್ಷಣ ಇರ್ತದೆ ಸಾಧಕರನ್ನು ನೋಡಿದಾಗ ಅವರ ಮುಖದ ತೇಜಸ್ಸಿನಿಂದ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತಾರೆ ಕೆಲವರಿಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸೋದಿಲ್ಲ ಯಾಕೆಂದರೆ ಅಲ್ಲಿರ್ತಕ್ಕಂಥ ಅವಲಕ್ಷಣಗಳು ನಮ್ಮನ್ನು ಹೇಗೆ ಇವಾಗ ಯಾಕೆ ನಮಸ್ಕಾರ ಮಾಡೋದಪ್ಪ ಅಂತಕೊಂಡು ಅಂತ ಹೇಳಿ ಆದರೆ ಸುಧಾದಿ ಗ್ರಂಥದ ಅಧ್ಯಯನ ಅದರ ಜೊತೆಗೆ ಸದಾಚರಣಶೀಲತೆ ಇನ್ನು ಮುಖದ ಮೇಲೆ ಒಂದು ತೇಜಸ್ಸು ಬರ್ತದೆ ಆ ತೇಜಸ್ಸಿನೇ ಎದುರಿಗೆ ನನಗೆ ಗೊತ್ತಿಲ್ಲದಂತೆ ನನ್ನ ತಲೆ ಬಾಗ್ತದೆ ಇವರಂತೂ ಪಾಂಡವರು ಇನ್ನು ಭೀಮಸೇನ ಅಂತೇಳಿ ಆಗಿದ್ದಾನೆ ಪೌರೋಗವಾಂತಿಕೊಂಡು ಅಂತಂದರೆ ಕೋಶದಲ್ಲಿ ಹೇಳ್ತಾರೆ ಪೌರೋಗವ ಸೂಪಕರ್ತ ಅದ್ಭುತವಾದ ಅಡುಗೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ತರ ತರಹದ ಅಡುಗೆ ಮಾಡ್ತಕ್ಕಂಥ ವ್ಯಕ್ತಿ ವಾಯುದೇವರಿಗೆ ಪುರೋಗು ಅಂತ ಹೆಸರು ಪುರಗಚ್ಚತಿ ಎಲ್ಲರಿಕ್ಕಿಂತ ಮೊದಲು ಮುಂದೆ ಹೋಗಿ ನಮ್ಮನ್ನು ಹಿಂದಿಂದ ದೇವ್ರತ್ತ ಕರೆದುಕೊಂಡು ಹೋಗ್ತಕ್ಕಂಥವರು ವಾಯುಪುತ್ರ ಪೂರ್ ಪೌರವ ಅಂದರೆ ತಮ್ಮ ಮೂಲ ಹೆಸರನ್ನು ಇಟ್ಕೊಂಡಿದ್ದಾರೆ ಇವರು ಬೇರೆ ಹೆಸರು ಇಟ್ಕೊಂಡಿಲ್ಲ ಆದರೆ ಇಲ್ಲಿ ಬಲ್ಲಭ ಹೆಸರ ಹೆಸರಂಟ್ಕೊಂಡಿದ್ದಾನ ಬಲ್ಲವಕ್ಕೆ ಸೂಪಕರ್ತ ಅಂತಕೊಂಡು ಅಂತೇಳಿ ಕೋಶ ಇದೆ ಕನ್ನಡದಲ್ಲಿ ಬಲ್ಲವ ಅಂತಂದರೆ ಎಲ್ಲವನ್ನೂ ಬಲ್ಲವ ತಿಳಿದವನು ಸರ್ವಜ್ಞ ಅಂತ ಅರ್ಥ ಅದರಿಂದ ಹನು ವಾಯುದೇವರು ಭೀಮಸೇನ ತಾನು ಸರ್ವಜ್ಞನಾಗಿದ್ದಾನೆ ಆದ್ದರಿಂದಾಗಿ ಬಲ್ಲವ ಅಂತನೋ ಹೆಸರಿನಿಂದ ಅವನು ಪ್ರಸಿದ್ಧನಾಗಿದ್ದಾನೆ ಯಾಕೆ ಧರ್ಮರಾಜ ತಾನು ಅಡುಗೆವನಾದ ಅಂತಿಳ್ಕೊಂಡು ನಮ್ಮ ಧರ್ಮ ಇಲ್ಲಿವರೆಗೂ ಅವರು ಧರ್ಮವನ್ನು ಬಿಟ್ಟಿರಲಿಲ್ಲ ಅಜ್ಞಾತ ಭಾಸದಲ್ಲಿಯೂ ಕೂಡ ನಮ್ಮ ಧರ್ಮ ಬಿಡಬಾರದು ಅಂತ ತಿಳ್ಕೊಂಡಂಥ ನಿಯಮ ಇದೆ ಸರ್ವಸಾಮಾನ್ಯವಾಗಿ ಬ್ರಹ್ಮಚಾರಿ ಸನ್ಯಾಸಿ ಇವರನ್ನು ಬಿಟ್ಟರೆ ಯಾಕೆಂದರೆ ಇವರು ಭಿಕ್ಷೆಯಿಂದಲೇ ಉಪಜೀವನ ಮಾಡ್ತಕ್ಕಂಥವರು ಗೃಹಸ್ಥ ಮತ್ತು ವಾನಪ್ರಸ್ಥರು ಇನ್ನೊಬ್ಬರ ಮನೆಗೆ ಅನವಶ್ಯಕವಾಗಿ ಕಾರಣ ಇಲ್ಲದೆ ಊಟಕ್ಕೆ ಅಂತ ನಿಯಮ ಇದೆ ಪರಪಾಕೋ ಗೃಹಸ್ಥ ಗೃಹಸ್ಥನಿಗೆ ಇನ್ನೊಬ್ಬರ ಮನೆಯ ಊಟ ನಿಷಿದ್ಧ ಯಾಕೆ ತನ್ನ ಮನೆಯಲ್ಲಿ ತಾನು ನೈವೇದ್ಯ ವೈಶ್ವಗಳನ್ನು ಮಾಡಿದಾಗ ಆ ಅನ್ನವನ್ನು ಬಿಟ್ಟು ಪರ ಅನ್ನವನ್ನು ಸ್ವೀಕಾರ ಮಾಡಿದರೆ ದೇವತೆಗಳ ಅಪಮಾನ ಮಾಡಿದಂತೆ ಆಗ್ತದೆ ಅಷ್ಟೇ ಅಲ್ಲ ಇದನ್ನು ಬಿಟ್ಟು ಬೇರೆ ಅನ್ನ ತಿಂದರೆ ಮುಂದಿನ ಜನ್ಮದಲ್ಲಿ ಅವರು ಆ ಮನೆಯ ಸೇವಕನಾಗಿ ಅವರ ಸೇವೆ ಮಾಡಬೇಕಾ ನೆನಪಿನ ಇಟ್ಕೊಳ್ಳಿ ಈ ಮಾತು ಇನ್ನೊಬ್ಬರ ಅನ್ನವನ್ನು ತಿಂದರೆ ಎಲ್ಲಿ ನಾವು ವೈಶ್ವದೇವಾದಿಗಳನ್ನು ಮಾಡದೇ ಇರ್ತಕ್ಕಂಥ ಅನ್ನ ಅಂತ ಇರ್ತದೆ ಅದನ್ನು ತಿಂದರೆ ಅಂದರೆ ಇವತ್ತು ನೂರಕ್ಕೆ ತೊಂಬತ್ತು ಜನ ಏನು ಹೋಟೆಲ್ನಲ್ಲಿ ಊಟ ಇದ್ದೀರಿ ನಮ್ಮ ಶ್ರೋತೃಗಳು ಯಾರು ಮಾಡೋದಿಲ್ಲ ನನಗೆ ಗೊತ್ತಿದೆ ನನಗೆ ವಿಶ್ವಾಸ ಇದೆ ಉಳಿದವ್ರಿಗೆ ತಿಳಿಸಿ ಹೇಳಿ ಮುಂದಿನ ಜನ್ಮದಲ್ಲಿ ಅವರ ಮನೆಯ ಪ್ಯೂನ್ ಆಗಬೇಕಾಗ್ತದೆ ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ನಿಯಮವೂ ಕೂಡ ಇದೆ ಎಷ್ಟು ಸರ್ವತ್ರ ಪುಂಜೀತ ತಾ ಉಭವ್ ಪತಿತೌ ಸ್ಮೃತೌ ಅಂತಕೊಂಡು ಅಂತ ಹೇಳಿದ್ದಾರೆ ಯಾವನು ಪರಪಾಕವನ್ನು ಊಟ ಮಾಡ್ತಾನೆ ಅವನು ಪತಿತ್ತನಾಗ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳಂದಿದ್ದಾರೆ ಧರ್ಮಶಾಸ್ತ್ರ ಈ ರೀತಿಯಾಗಿ ಒಂದು ವಿಶಿಷ್ಟವಾದ ಕಾರಣವನ್ನು ಕೂಡ ಹೇಳ್ತದೆ ಆದ್ದರಿಂದಾಗಿ ಮನುಸ್ಮೃತಿ ಹೇಳ್ತದೆ ಉಪಾಸತೆ ಗೃಹಸ್ಥಃ ಪರಪಾಕ ಬುದ್ಧಯ ಯಾರು ಇನ್ನೊಬ್ಬರ ಮನೆ ಊಟ ಭಾಳ ಚಲೋ ಹೋದಂತೆ ತಿಳ್ಕೊಂಡು ಅಂತ ಹೇಳಿ ಅವರ ಮನೆಗೆ ಹೋಗಿ ಊಟ ಮಾಡ್ತಾರೆ ತೇನ ತೇ ಪ್ರಚ್ಯುತಾಂ ಪ್ರಜಂತಿ ಅನ್ನಾದಿದಾಯಿನಾಂ ಅವರ ಮನೆಯ ಸೇವಕರೋ ಅವರ ಮನೆಯ ನಾಯಿಯೋ ಅವರ ಮನೆಯಲ್ಲಿ ಪಶುವ ಹಾಗೂ ಅವ್ರು ಹುಟ್ಟಬೇಕಾಗ್ತಾರೆ ಮನುಸ್ಮೃತಿಯ ಮೂರನೇ ಅಧ್ಯಾಯದ ಮುಂದ ನಾಲ್ಕನೇ ಶ್ಲೋಕ ಬೇಗ ಪುಸ್ತಕ ತೆಗೆದು ನೋಡಿ ಉಪಾಸತೆ ಏ ಗೃಹಸ್ಥ ಪರಪಾಕಂ ಅಬುದ್ಧಯ ವಿಚಾರ ಇಲ್ಲದೆ ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಊಟವನ್ನು ಮಾಡೋದು ಭಾಳ ಶ್ರೇಷ್ಠ ಅಂತ ಕೊಡಿದೆ ಪಾರ್ಟಿಗಿರಟೆಂತ ಕರೆದಿರ್ತಾರಲ್ಲ ಆಗ ಹೋಗಿ ಏನು ಆಡ್ತೀರಿ ತೇನತೆ ಪ್ರಚುತಾಂ ಪ್ರಾಪ್ಯ ಆಗ ಅವರು ಅವ್ರ ಮನೆಯ ನಾಯಿಯಾಗಿ ಅಥವಾ ಅವ್ರ ಮನೆಯ ಸೇವಕರಾಗಿ ಪ್ರಜಂತೆ ಅನ್ನಾದಾಗಿ ನಮ್ಮ ಅವರ ಮನೆಯ ಸೇವಕರಾಗಿರಬೇಕಾಗ್ತದೆ ಇನ್ನು ಎಷ್ಟು ಹೋಟೆಲ್ನಲ್ಲಿ ಊಟ ಮಾಡಿದ್ದೀರಿ ಹೋಟೆಲ್ನ ಎಷ್ಟು ಜನ ಇದ್ದಾರೆ ಅವರ ಮನೆಯಲ್ಲಿ ಹೋಗಿ ನಾಯಿ ಆಗಬೇಕಾಗ್ತದೆ ನೀವು ಹೋಟೆಲ್ನಲ್ಲಿ ಊಟ ಮಾಡಿದರೆ ನಾಯಿಯಾಗುವ ಆಗ್ಬೋದು ಎಷ್ಟು ಬೇಕಾದರೂ ಊಟ ಮಾಡಿ ಆದರೆ ಪಾಂಡವರಿಗೆ ಇದು ಎಂದಿಗೂ ನಿಯಮವನ್ನು ಬಿಟ್ಟಿರ್ತಕ್ಕಂಥವರಲ್ಲ ಆಚಾರ್ಯ ನೀವು ನಮ್ಮನೆ ಊಟಕ್ಕೆ ಬರ್ತೀರಲ್ಲ ಹಾಗಾದ್ರೆ ನಮ್ಮ ಮುಂದಿನ ಜನ್ಮದಲ್ಲಿ ನಮ್ಮನೆ ನಾಯಿ ಹಾಕ್ತೀರ ಎಲ್ಲ ಆಗೋದಿಲ್ಲ ಯಾಕೆಂತಕೊಂಡು ಅಂತಂದರೆ ಮುಂದೆ ಆಚಾರ್ಯ ಹೇಳ್ತಾರೆ ಸ್ವೀಯಂ ವೇದ ವಿಧಾಂ ಸರ್ವಂ ದೇವೇಶಾನಾಂಚ ಕೆಂಪುನಃ ಯಾರು ವೇದಜ್ಞರಾಗಿದ್ದಾರೆ ಅಂತಹ ವ್ಯಕ್ತಿಗಳು ಅಂತಕೊಂಡಂತೇನಿದ್ದಾರೆ ಅಂತಹ ವ್ಯಕ್ತಿಗಳು ಇನ್ನೊಬ್ಬರ ಮನೆಗೆ ಹೋದಾಗ ಅವರು ತಮ್ಮ ಊಟವನ್ನೇ ತಾವು ಮಾಡ್ತಾರೆ ಹೊರತು ಬೇರೆಯವರ ಊಟವನ್ನು ಮಾಡೋದಿಲ್ಲ ಯಾಕೆ ಅಂತಕೊಂಡು ಯಾರು ವೇದಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ವೇದದ ಪ್ರವಚನವನ್ನು ಅವರು ಮಾಡ್ತಾರೆ ಅಂಥವರಿಗೆ ಎಲ್ಲರ ಗೃಹಸ್ಥರ ಮನೆಯಲ್ಲಿರ್ತಕ್ಕಂಥ ದ್ರವ್ಯ ಅಂತೇನಿದೆ ಅವರು ಸ್ವಂತ ದ್ರವ್ಯ ಯಾಕ್ರಿ ನಮ್ಮ ಮನೆಯದೆಲ್ಲ ನಿಮ್ದು ಯಾಕೆ ಆಗ್ತದೆ ನಿಮ್ದಾಗೋದಿಲ್ಲ ಯಾಕಾಗ್ತದೆ ಅಂತ ಅಂತಂದರೆ ಪರಶುರಾಮ ದೇವರು ಇಪ್ಪತ್ತೊಂದು ಸಲ ಪೃಥ್ವಿಯನ್ನು ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿ ಆನಂತರ ಆ ಎಲ್ಲ ರಾಜ್ಯವನ್ನು ವಶ ಮಾಡಿಕೊಂಡರು ವಶ ಮಾಡಿಕೊಂಡು ಬ್ರಾಹ್ಮಣರಿಗೆ ಅದನ್ನು ದಾನ ಮಾಡಿದರು ಅಂದರೆ ಸಂಪೂರ್ಣ ಭೂಮಿಯ ಒಡೆತನ ಇದು ಬ್ರಾಹ್ಮಣರದು ಬ್ರಾಹ್ಮಣರು ಏನು ಮಾಡಿದರು ನೋಡಪ್ಪ ನಾವೆಲ್ಲ ಸಾಧನೆ ಮಾಡ್ತಾ ಇರಬೇಕು ತಪಸ್ಸು ಜ್ಞಾನ ಪಾಠ ಪ್ರವಚನದಲ್ಲಿದ್ದೇವೆ ಅದಕ್ಕೋಸ್ಕರ ನಮ್ಮ ಸಂಪತ್ತಿಯನ್ನು ನೀವು ಸಂರಕ್ಷಣೆ ಮಾಡಿ ತಿಳ್ಕೊಂಡು ಅಂತೇಳಿ ಆಗಿನ ಕಾಲದ ರಾಜರಿಗೆ ಅದನ್ನು ಒಪ್ಪಿಸಿದರು ಯಾರು ಒಳದುಳಿದ ರಾಜರಿದ್ದಲ್ಲ ಅವರಿಗೆ ಒಪ್ಪಿಸಿದರು ಅವರೇ ಇಂದು ರಾಯರಾಗಿದ್ದಾರೆ ರಾಯರು ಅಂತಕೊಂಡು ಅಂತಂದರೆ ಹಣದ ಹಿಂದೆ ಇರ್ತಕ್ಕಂಥವರು ಹಣಕ್ಕೋಸ್ಕರ ಸಂಬಳಕ್ಕೋಸ್ಕರ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹಗಳನ್ನು ಬಿಟ್ಟು ನೌಕರಿ ಮಾಡಿಯೋ ಅಥವಾ ಕೃಷಿ ಮಾಡಿಯೋ ಅಥವಾ ಜಮೀನ್ದಾರಿ ಮಾಡಿಯೋ ಏನು ಮಾಡ್ತಕ್ಕಂಥ ಏನು ಜನ ಇದ್ದಾರೆ ಇವರೆಲ್ಲರೂ ರಾಯರು ರಾಜರು ಹೋಗಿ ರಾಯರು ಅಂತಾಗಿದ್ದಾರೆ ರಾಯಃ ಅಂದರೆ ಸಂಪತ್ತು ಅದನ್ನು ರಾದಾನೆ ಸಂರಕ್ಷಣೆ ಮಾಡಿ ಯಾರು ವೈದಿಕರಿದ್ದಾರೆ ವೇದಾಧ್ಯಯನ ಮಾಡಿದ್ದಾರೆ ಜಗತ್ತಿನಲ್ಲಿ ಧರ್ಮ ಪ್ರಚಾರ ಮಾಡ್ತಾರೆ ಅಂಥವರಿಗೆ ಅದನ್ನು ಕೊಡ್ತಕ್ಕಂಥವರು ರಾಯರು ಈಗಿನ ದಿವಸ ನಾವೆಲ್ಲ ರಾಜ ಹೋಗಿ ಅದು ಮತ್ತ ಮಂತು ಬಂತು ಬ್ರಿಟಿಷರ್ ಕಾಲದಲ್ಲಿ ರಾವ್ ಬಹದ್ದೂರ್ ಈಗ ಅದು ಹೋಗಿ ರಾವ್ ಅಂತಕೊಂಡಂತೆ ಬಂದಿದೆ ರಾಘವೇಂದ್ರ ರಾವ್ ಭೀಮಸೇನ್ ರಾವ್ ಸುರೇಶ್ ರಾವ್ ರಾವ್ ಅಂತಿಕೊಂಡಂತಂದರೆ ಏನರ್ಥ ವೈದಿಕ ವೃತ್ತಿಯನ್ನು ಬಿಟ್ಟು ಶಾಸ್ತ್ರಾಧ್ಯಯನವನ್ನು ಬಿಟ್ಟು ಬೇರೆ ವಿದ್ಯೆಯನ್ನು ಕಲಿತು ಅದರಿಂದ ನೌಕರಿಯನ್ನು ಇನ್ನೊಬ್ಬರ ಕೆಲಸದಲ್ಲಿ ಕೈಕಾಲದಲ್ಲಿ ಕೆಲಸ ಮಾಡ್ತಾ ಅಥವಾ ಬಿಸ್ನೆಸ್ಸು ಇತ್ಯಾದಿಗಳನ್ನೆಲ್ಲ ಮಾಡಿ ಏನು ಹಣವನ್ನು ಗಳಿಸಿದ್ದೀರಿ ಅದು ನೀವು ನಿಮ್ಮ ಅಧಿಕಾರ ಮೊದಲಿಲ್ಲ ಅದರ ಮೇಲೆ ಅಧಿಕಾರ ಬ್ರಾಹ್ಮಣರದ್ದು ಆದ್ದರಿಂದ ಅವರು ನಿಮ್ಮನೆಗೆ ಬಂದು ಊಟ ಮಾಡಿದಾಗ ನೀವು ಕೊಟ್ಟ ದಕ್ಷಿಣೆಯನ್ನು ತೆಗೆದುಕೊಂಡಾಗ ಅದು ನಮ್ಮದನ್ನೇ ನಾವು ತೊಗೊಂಡಿರ್ತೇವೆ ಅದರಿಂದ ನಮಗೆ ಅದು ಪರಪಾಕ ಆಗೋದಿಲ್ಲ ಯಾರು ಈ ರೀತಿ ಅದು ಯಾರು ಬೇಕು ದಾನ ತೆಗೆದುಕೊಳ್ಳಬೇಕು ಪನೊಬ್ಬರ ಮನೇಲಿ ಊಟ ಮಾಡಬೇಕು ಅಂತಂದರೆ ವೇದಾಧ್ಯಯನ ಅರ್ಥಸಹಿತವಾಗಿ ಮಾಡಿರಬೇಕು ಬರೀ ವೇದ ಕಲಿತಿರಬಾರ್ದು ಅದರ ಅರ್ಥ ಗೊತ್ತಿರಬೇಕು ವೇದ ಮಂತ್ರ ಕೊಟ್ಟರೆ ಅದನ್ನು ಅರ್ಥ ಹೇಳಲಿಕ್ಕೆ ಬರಬೇಕು ಇಲ್ಲದೇ ಇದ್ದರೆ ಆಗಲೇ ಮನುಸ್ಮೃತಿ ಹೇಳಿದಂತೆ ಮುಂದಿನ ಜನ್ಮದಲ್ಲಿ ಅವರ ಮನೆಯ ನಾಯಿಯೋ ಸೇವಕರು ಆಗಬೇಕಾಗ್ತದೆ ಆಚಾರ್ಯ ಟೀಮ್ ಇಂಪ್ರಾಕ್ಟಿಕಲ್ ಮಾತಾಡ್ತಾ ಇದ್ದೀರಿ ಮೊನ್ನೆ ದೀಪಾವಳಿ ಆಯ್ತಲ್ಲ ದೀಪಾವಳಿ ದಿವಸ ಎರಡನೇ ದಿವಸ ಏನಿದೆ ಭಾವು ಬೀಜ ಅಂತ ಕರೀತಾರೆ ಅಂದರೆ ಅಣ್ಣ ತಮ್ಮಂದಿರನ್ನು ತಮ್ಮ ಮನೆಗೆ ಕರೆದು ಅಕ್ಕ ಊಟಕ್ಕೆ ಹಾಕ್ಬೇಕು ಭಗಿನಿ ದ್ವಿತೀಯ ಅಂತ ಅದಕ್ಕೆ ಹೆಸರು ತೃತೀಯ ದಿವಸ ಭಗಿನಿ ತೃತೀಯ ಅಕ್ಕ ತಂಗಿಯರನ್ನು ತಮ್ಮ ಮನೆ ಕರೆದು ಊಟಕ್ಕೆ ಹಾಕಬೇಕು ಮತ್ತು ಬೇರೆಯವರ ಮನೆಯಲ್ಲಿ ಊಟ ಮಾಡೋಂತಾಗಲಿಲ್ಲೇನೋ ಆಗ ದೋಷ ಬರೋದಿಲ್ಲೇನೋ ಇಲ್ಲ ಕೆಲವು ನಿಯಮಗಳನ್ನು ಧರ್ಮಶಾಸ್ತ್ರ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿವರಣೆಗಳಿವೆ ಮೊದಲನೇ ಇದ್ದು ತನ್ನ ಹೆಂಡತಿ ಊಟ ಮಾಡಿದ ಅಡುಗೆ ಏನು ತಂದರೆ ಅದು ಪರಪಾಕಾಗೋದಿಲ್ಲ ಅವಳು ಮಾಡಿದ್ದಾಯ್ತಲ್ಲ ನಾವೇ ಮಾಡ್ಕೋಬೇಕೆ ನಾಳಿಂದ ಇಲ್ಲ ಪತ್ನಿ ಪಾಕಂ ಆನಂತರ ಹೆಣ್ಮಗಳ ಮನೆಗೆ ಹೋಗಿರ್ತೇವೆ ಅದೇ ಅವ್ರಿಗೆ ಮಕ್ಕಳಾದ ಮೇಲೆ ಹೋಗಬೇಕು ಅದಕ್ಕಿಂತ ಮೊದಲು ಹೋದ್ರ ತತ್ತಾಪಾರ ದೋಷ ಬರ್ತದೆ ಪುತ್ರಿ ಪಾಕಂ ಮಗಳ ಕೈಯಿಂದ ಮಾಡಿದ ಸ್ನುಷಾ ಪಾಕಂ ತಥೈವಚ ಸೊಸೆ ಮಾಡಿದ ಅನ್ನವನ್ನು ಊಟ ಮಾಡಿದರೆ ಅದು ಪರಪಾಕ ಅಂತ ಅನಿಸೋದಿಲ್ಲ ಗುರೋಹೋ ಗುರುಗಳ ಮನೆ ಅನ್ನ ಪರಪಾಕ ಅಂತ ಅನಿಸೋದಿಲ್ಲ ಹಾಗಾದ್ರೆ ನಾಳಿಂದ ಪರಪಾಕ ಆಗ್ತದೆ ಗುರುಗಳೇ ನಿಮ್ಮ ಯಾವ ಕಾರ್ಯಕ್ರಮಕ್ಕೆ ನಾವು ಬರೋದಿಲ್ಲ ರಾಯರ ಆರಾಧನೆ ಬರೋದಿಲ್ಲ ಅಂತನ್ಬೇಡಿ ಗುರುಗಳ ಮನೆ ಅನ್ನ ಇದು ಪರಪಾಕ ಅಲ್ಲ ಮಾತುಲ ಪಾಕಂ ಸೋದರಂ ಮಾವನ ಮನೆಗೆ ಹೋದರೆ ಅದು ಪರಪಾಕ ಅಂತ ಅನಿಸೋದಿಲ್ಲ ಸ್ವಯಂ ಪಾಕಂಚ ಪಂಚದ ಆನಂತರ ತಾನು ಸ್ವತ್ತ ತನ್ನ ಕೈಯಿಂದ ಮಾಡಿದ್ದು ಇವು ಪಾಕಂ ಪುತ್ರೀಪಾಕಂ ಸ್ನುಷಾಪಾಕಂ ಗುರೋಹ ಪಾಕಂ ಪಾಕಂ ಇವು ಐದು ಈ ಐದು ಜನ ಮಾಡಿರ್ತಕ್ಕಂಥ ಅನ್ನ ಅಂತ ಸ್ವಯಂ ಪಾಕ ಅಂತ ಅಂಚ್ಕೊಡ್ತಾರೆ ಸ್ವಯಂಪಾಕ ಬರ್ತಾ ಇದ್ದವರು ಇದನ್ನು ಮಾಡಬಹುದು ಸ್ವಯಂ ಹಿ ಪಾಕಂ ಕುರುತೆ ಸದೈವಧಾರೆ ಸುಪುತ್ರೇರ ಅಥವಾ ಸುಶಿಷ್ಯೈ ಸುಬಂಧ ಇವೈ ಶ್ರೋತ್ರಿಯ ಮುಖ್ಯವರ್ಯೈ ಕೃತೋಹಿ ಪಾಕ ಸ್ವಕೃತೋಹಿ ಪಾಕ ತಾನು ಸ್ವತಃ ಅಡುಗೆ ಮಾಡಿ ಬಂದಿರತಕ್ಕಂಥ ಅತಿಥಿಗಳಿಗೆ ಊಟಕ್ಕೆ ಹಾಕಿದರೆ ಅಥವಾ ನನ್ನ ಹೆಂಡತಿ ಮಕ್ಕಳಿಂದ ಮಾಡಿಸಿ ಅಥವಾ ಶಿಷ್ಯರು ಮಾಡಿದ ಅಡಿಗೆ ಇಲ್ಲ ನಾಳೆ ಶಿಷ್ಯರು ಮಾಡಿದ ಅಡಿಗೆ ಊಟ ಮಾಡಬಾರ್ದು ಆಮೇಲೆ ಆದರೆ ಶಿಷ್ಯರು ಮಾಡಿದ ಅಡಿಗೆ ಇದು ಪರಪಾಕ ಅಂತ ತಿಳ್ಕೊಂಡಂತ ಅನಿಸೋದಿಲ್ಲ ಇನ್ನು ಭಕ್ತರಾದಂಥ ಬಂಧುಗಳಿರ್ತಾರೆ ಅವರು ಸ್ವತಃ ನೈವೇದ್ಯ ವೈಶ್ವದೇವಗಳನ್ನು ಮಾಡ್ಕೊಂಡಿದ್ದಾರಲ್ಲ ಅವ್ರ ಮನೆಗೆ ಊಟಕ್ಕೆ ಹೋದರೂ ಕೂಡ ಅದು ಪರಪಾಕ ಅಂತ ಅನಿಸೋದಿಲ್ಲ ಯಾರು ಪುರೋಹಿತರು ಇರ್ತಾರೆ ಇರ್ತಾರೆ ವಿದ್ವಾಂಸರು ಇರ್ತಾರೆ ಶ್ರೋತ್ರಿಯರು ಅವರು ಶ್ರೋತ್ರಿಯರು ಅಂತ ಧರ್ಮದಂತೆ ವೇದಾಧ್ಯಯನ ಮಾಡಿ ಧರ್ಮದಂತೆ ಇರತಕ್ಕಂಥವ್ರು ಅವರ ಮನೆ ಅನ್ನ ಇದು ಪರಪಾಕ ಅಂತ ಅನಿಸೋದಿಲ್ಲ ಎಷ್ಟು ಕಡೆ ಹೋಗ್ಬೋದು ಇಲ್ಲೆಲ್ಲೂ ಲೊಳಗೆ ಹೋಟೆಲ್ ಬಂದಿಲ್ಲ ನೆನಪಿಟ್ಟೆ ಅನ್ನಂ ಇನ್ನು ಯಾವನು ಸುಹುರುತ್ತಿದ್ದಾರೆ ಗೆಳೆಯ ಗೆಳೆಯಂತಿಕೊಂಡು ಅಂತಂದರೆ ಯಾರು ಗೆಳೆಯ ಶಾಸ್ತ್ರಕ್ಕೆ ಅನುಸಾರವಾಗಿ ಮೇಲಿಗೆಯಿಂದ ಅಡಿಗೆ ಊಟ ಅಡಿಗೆ ಮಾಡಿಕೊಂಡು ಅನ್ನವನ್ನು ಸ್ವೀಕರಿಸ್ತಕ್ಕಂಥ ವ್ಯಕ್ತಿ ಅಂಥವನ ಮನೆಗೆ ಹೋದರೂ ಕೂಡ ಅದು ಪರಪಾಕ ಅಲ್ಲ ಗುರುಗಳ ಅನ್ನ ಪರಪಾಕ ಅಲ್ಲ ಇನ್ನು ಮಾವನ ಮನೆಗೆ ಊಟಕ್ಕೆ ಹೋಗ್ತೀವಲ್ಲ ಭೀಮಸೇಂದೂರು ಮಾವನ ಮನೆಗೆ ಹೋಗ್ತದ ಮೇಲೆ ಮೇಲೆ ಶಶುರ ಅನ್ನಂ ಶ್ರೋತ್ರಿಯ ಅನ್ನಂ ಯಾರು ಒಳ್ಳೆಯ ಶಾಸ್ತ್ರಜ್ಞರಿದ್ದಾರೆ ಅವರ ಮನೆ ಪರಾನ ವಿದುರ್ಬುದ ಇದು ಪರಾಮ್ನ ಅಂತ ಅನ್ಸ್ಕೊಳ್ಳೋದಿಲ್ಲ ಅದಕ್ಕೆ ನಿಯಮ ಇದೆ ಯಾವುದೋ ಊರಿಗೆ ಹೋದರೆ ಏನಪ್ಪ ಊಟ ಎಲ್ಲಿ ಮಾಡಬೇಕು ಅಂತಕೊಂಡು ಅಂತ ಯಾರ ಮನೆಯಲ್ಲಿ ವೈಶ್ವದೇವದ ಹೊಗೆ ಕಾಣಿಸ್ತದೆ ಅಲ್ಲಿ ಹೋಗ್ಬೇಕಂತ ಹೋಗಿ ನಿಮ್ಮನೆ ನಾವು ಊಟಕ್ಕೆ ಬರ್ತೇವೆ ಅಂತಕೊಂಡು ಅಂತ ಹೇಳಿ ಬೇಡಿಕೊಂಡು ಅವ್ರ ಮನೇಲಿ ಊಟ ಮಾಡ್ಬೇಕಂತ ಯಾಚೇತ್ ಶ್ರೋತ್ರೇಯ ಸನ್ಯಂ ಅದರಿಂದಾಗಿ ನೀವು ಮೇಲಿಂದ ಮೇಲೆ ವಿದ್ಯಾಪೀಠಕ್ಕೆ ಬರ್ಬೋದು ಯಾಕೆ ಶ್ರೋತ್ರಿಯ ಅನ್ನ ಇರ್ತದೆ ಇಲ್ಲಿ ಆಚಾರ ಕರೆದಿಲ್ಲ ಅಂತ ಅನ್ಬೇಡಿ ನೀವು ಬಂದು ಬೇಕಂದ್ರೆ ಬಂದರೆ ಅದು ಪ್ರಸಾದ ಇರ್ತದೆ ಪವಿತ್ರ ಅನ್ನ ಇರ್ತದೆ ಆನಂತರ ಇನ್ನು ಸ್ವಯಂಪಾಕ ಹಾಗಾದ್ರೆ ನನ್ನ ರೂಮ್ನಲ್ಲಿ ನಾನು ಪ್ರತ್ಯೇಕ ಅಡುಗೆ ಮಾಡಿಕೊಂಡು ನನ್ನಷ್ಟಕ್ಕೆ ನಾನು ಊಟ ಮಾಡ್ತೇನೆ ಅಂತ ಅಂತಕೊಳ್ತಿಲ್ಲ ನೀವು ಮಾಡಿದ ಅಡುಗೆಯನ್ನು ಒಬ್ಬ ಮೊದಲು ಇನ್ನೊಬ್ಬರಿಗೆ ಸಾಕ್ಷಿ ಬ್ರಾಹ್ಮಣನಿಗೆ ಊಟಕ್ಕೆ ನೀವು ಊಟ ಮಾಡಬೇಕು ಆ ವ್ಯಕ್ತಿ ಯಾರು ಇನ್ನೊಬ್ಬರಿಗೆ ಅನ್ನದಾನ ಮಾಡೋದಿಲ್ಲ ಆ ವ್ಯಕ್ತಿ ಆನಂತರ ಎಲ್ಲಿ ಬೇಕಾದಲ್ಲಿ ಹೋಟೆಲ್ನಲ್ಲಿ ಊಟ ಮಾಡ್ತಕ್ಕಂಥದ್ದು ಎಷ್ಟು ಸರ್ವತ್ರ ಬುಂಜೀತ ಇಂಥ ವ್ಯಕ್ತಿಗಳು ಉಭವ್ ಪತಿತವಸ್ಮೃತವೋ ಅಂತಕೊಂಡಿದ್ದಾರೆ ಇವರು ಪತಿತರು ಅಂತ ಅನ್ಸ್ಕೊಳ್ತಾರೆ ಯಾಕೆ ಅನ್ನಕ್ಕೆ ಇಷ್ಟು ಮಹತ್ವ ಪವಿತ್ರ ಅನ್ನಕ್ಕೆ ಮಹತ್ವ ಯಾಕೆ ಅನ್ನದಿಂದ ನಮ್ಮ ಸೂಕ್ಷ್ಮ ಮನಸ್ಸು ತಯಾರಾಗ್ತದೆ ಮನಸ್ಸಿನಲ್ಲಿ ಸಂಸ್ಕಾರಗಳು ತಯಾರಾಗ್ತದೆ ಪಾಪಿಯ ಅನ್ನದಿಂದ ದುರ್ವಿಚಾರಗಳ ಸಂಸ್ಕಾರ ನಮ್ಮ ಮನೆಗೆ ನಮ್ಮ ತಲೆ ಮೇಲೆ ಮನಸ್ಸಿನಲ್ಲಿ ಬರ್ತವೆ ಪುಣ್ಯಮಂತ್ರ ಅನ್ನದಿಂದ ಪುಣ್ಯಕರ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ಉಂಟಾಗ್ತದೆ ಅನ್ನದ ಪ್ರಭಾವ ಮನುಷ್ಯನನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತದೆ ಭೀಷ್ಮಾಚಾರ್ಯರು ಐವತ್ತೆರಡು ದಿನ ಸಕಲ ಶಾಸ್ತ್ರಗಳನ್ನು ಪಾಂಡವರಿಗೆ ಉಪದೇಶ ಮಾಡಿದರು ಐವತ್ತೆರಡನೇ ದಿನ ಉಪದೇಶ ಸಮಾಪ್ತಿಯಾಯಿತು ಐವತ್ತೆರಡು ದಿನ ಎಲ್ಲರೂ ಸ್ವಲ್ಪ ಅಗಲದೆ ಎಷ್ಟೊತ್ತವ್ರು ಹೇಳ್ತಾಯಿದ್ರು ಅಲ್ಲಿವರೆಗಿದ್ದು ಆನಂತರ ಮತ್ತೆ ಪುನಃ ಹೋಗಿ ನಾನು ಅದು ಮಾಡ್ಕೊಂಡು ಮತ್ತೆ ಬಂದು ಕೂತ್ಕೊಳ್ತಾಯಿದ್ರು ಪೆನ್ ಡ್ರಾಪ್ ಸೈಲೆನ್ಸ್ ಮುಗಿದ ಕ್ಷಣಕ್ಕೇನೆ ಪಾಂಡವರ ಮಧ್ಯದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ದ್ರೌಪದಿ ತಗೊಂಡು ಅಂತೇಳಿ ಮಕ್ಕಳು ಭೀಷ್ಮಾಚಾರ ಆ ಕಡೆಗೆ ಮುಖ ಮಾಡಿ ಭಾಳ ಕಷ್ಟದಿಂದ ಮುಖ ಮಾಡ್ತಾಯಿದ್ರು ಏನು ದ್ರೌಪದಿ ಇದಾರು ತಪ್ಪು ಹೇಳಿದ್ದೇನು ಯಾಕೆ ಇದೆ ಎಲ್ಲಿ ತಪ್ಪಾಗಿದೆ ಹೇಳು ದ್ರೌಪದಿ ಅಷ್ಟು ಸಕಲ ನಾನು ನನ್ನ ಬಗ್ಗೆ ಅಷ್ಟು ಸಮಾಜದಲ್ಲಿ ನನಗೆ ಬಗ್ಗೆ ಗೌರವ ಇತ್ತು ಅವ್ರು ನನಗೆ ಕೇಳಿದರು ಯಾಕೆ ಯಾಕೆನಾ ದ್ರೌಪದಿ ಅದಕ್ಕೆ ನಾನು ಹೇಳಿದೆ ಭೀಷ್ಣಾಚಾರ್ಯ ಐವತ್ತೆರಡು ದಿನಗಳಲ್ಲಿ ಒಂದು ಕೂಡ ತಪ್ಪು ಇಲ್ಲದೆ ತತ್ವಜ್ಞಾನವನ್ನು ನಮಗೆ ಕೊಟ್ಟಿದ್ದೀರಿ ಎಲ್ಲಿಯೂ ನ್ಯೂನತೆ ಇಲ್ಲ ಪರಿಪೂರ್ಣವಾದ ತತ್ವಜ್ಞಾನವನ್ನು ನಿಮಗೆ ನಾವು ಕೊಟ್ಟಿದ್ದೀರಿ ಆದರೆ ಈ ತತ್ವಜ್ಞಾನ ಈ ನಿರ್ಣಯ ಜ್ಞಾನ ಅಂದು ದುಶ್ಯಾಸನ ನನ್ನನ್ನು ಸಭೆಗೆ ಎಳೆದುಕೊಂಡು ಬಂದಾಗ ನಿಮಗೆ ನಾನು ಮೂರು ಪ್ರಶ್ನೆ ಕೇಳಿದ್ದೆ ದ್ಯೂತದಲ್ಲಿ ಗೆದ್ದದ್ದು ಇದಕ್ಕೆ ವ್ಯಾಲಿಡಿಟಿ ಇದೆಯಾ ಇದನ್ನು ಗ್ರಾಹಿ ಅಂತಿಕೊಂಡು ಅಂತ ಹೇಳಿ ಸ್ವೀಕರಿಸ್ಬೌದೇ ಗೆದ್ದದ್ದು ಸೋತದ್ದು ಇದು ಮನರಂಜನೆ ಇಲ್ಲಿ ಗೆಲುವು ಸೋಲು ಯುದ್ಧ ಅಲ್ಲ ಇದು ಎರಡನೆಯದ್ದು ತನ್ನನ್ನು ಪಣಕ್ಕೆ ಇಟ್ಟುಕೊಂಡು ತಾನು ಸೋತ ಮೇಲೆ ಅವನಿಗೆ ಮುಂದೆ ಆಡುವ ಅಧಿಕಾರಿ ಇರ್ತದೆಯಾ ಯಾಕೆ ಧರ್ಮರಾಜ ತನ್ನನ್ನು ಸೋತ ಮೇಲೆ ನನ್ನನ್ನು ಪಣಕ್ಕೆ ಇಟ್ಟಿದ್ದಾನೆ ಮೂರನೆಯದು ವಿವಾಹಿತಳಾದ ಸ್ತ್ರೀ ಎಂದಾದರೂ ಇನ್ನೊಬ್ಬರ ದಾಸಿಯಾಗ್ತಾಳೆಯ ಇಲ್ಲ ಸುಲಭವಾದ ಪ್ರಶ್ನೆ ಆದರೆ ನನಗೆ ಇದ್ರ ಬಗ್ಗೆ ನಾನೇನು ಹೇಳೋದಿಲ್ಲ ನಿನ್ನ ಗಂಡನ ಕೇಳು ಅಂತಿಕೊಂಡು ಅಂತ ಹಚ್ಕೊಂಡ್ರಲ್ಲ ಆಗ ಈ ಶಾಸ್ತ್ರೋಪದೇಶದ ನಿರ್ಣಾಯಕ ಬುದ್ಧಿ ಎಲ್ಲೋಗಿತ್ತು ಅಂತ ನಾನು ಕೇಳಿದೆ ಆಗ ಭೀಷ್ಮಾಚಾರ ಕಣ್ಣಿನಿಂದ ದಳದಳ ಇರ್ಲಿಕ್ಕೆ ಪ್ರಾರಂಭ ಆಯಿತು ಆಗ ನಾನು ಹೋಗಿ ಎಷ್ಟಾದರೂ ಅಜ್ಜ ನನ್ನ ಸರಗಿನಿಂದ ಕಣ್ಣೀರನ್ನು ಒರೆಸಿದೆ ಯಾಕೆ ಸ್ವಾಮಿ ಅಳ್ತಾ ಇದ್ದೀರಿ ಯಾಕೆ ವಿಷ್ಣುಚಾರ್ಯಂತಾಯಿತು ದ್ರೌಪದಿ ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೆ ಅಂದು ಆ ದುರ್ಯೋಧನನ ದುಷ್ಟಾನ್ನವನ್ನು ತಿಂದು ನನ್ನ ಮತಿಭ್ರಮಣೆಯಾಗಿತ್ತು ತಾಯಿ ಆದ್ದರಿಂದಾಗಿ ನಾನು ನಿನ್ನ ಪರವಾಗಿ ನಿರ್ಣಯ ಕೊಡಲಿಕ್ಕೆ ಆಗಲಿಲ್ಲ ಆದ್ದರಿಂದಾಗಿ ನನ್ನನ್ನು ಮನ್ನಿಸು ಎಲ್ಲ ಉಪದೇಶ ಒಂದು ಕಡೆಗೆ ಶುದ್ಧ ಅನ್ನ ಇನ್ನೊಂದು ಕಡೆಯಲ್ಲಿ ಭಗವಂತನಿಗೆ ನಿವೇದಿತವಾದ ಪವಿತ್ರವಾದ ಅನ್ನ ಇದ್ದರೆ ಸದ್ವಿಚಾರಗಳು ಸದಿಚ್ಛೆಗಳು ಸತ್ಪ್ರಯತ್ನಗಳು ಬರುತ್ತವೆ ಅನ್ನದ ವಿಷಯದಲ್ಲಿ ನಮ್ಮ ಶಾಸ್ತ್ರ ಬಹಳ ಕಠೋರವಾಗಿದೆ ಅದೇ ರೀತಿಯಾಗಿ ರೋಟಿ ಭೇಟಿ ಹೆಣ್ಣು ಮಕ್ಕಳ ಶುದ್ಧತೆ ವಿಷಯದಲ್ಲಿ ಹೆಣ್ಣು ಮಕ್ಕಳು ಅಪವಿತ್ರರಾದರೆ ಅವರ ಕುಲ ಅಪವಿತ್ರವಾಗ್ತದೆ ಯಾಕೆ ಹೆಣ್ಣು ಮಕ್ಕಳು ಕುಲದ ಸಂರಕ್ಷಕರು ಆದ್ದರಿಂದಾಗಿ ರೋಟಿ ಭೇಟಿ ವಿಷಯದಲ್ಲಿ ಇವರಿಬ್ಬರು ಒಬ್ಬರು ಮನಸ್ಸಿನ ಇನ್ನೊಬ್ಬರು ಕುಲದ ಶುದ್ಧತೆಯನ್ನು ಕಾಯ್ತಕ್ಕಂಥವರು ಅಂತ ಅವರು ನನಗೆ ಅಂದಾಗ ಅನಿಸ್ತು ಭಾಳ ಯೋಗ್ಯವಾದ ಇದನ್ನು ತಿಳ್ಕೊಳ್ಳುತ್ತೆ ನಿಮಗೆ ಇನ್ನೊಂದು ಕಥೆಯನ್ನು ಕೇಳಿ ಹೇಳ್ತಾನೆ ಕೇಳಿ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಇನ್ನೊಂದು ಕಥೆಯನ್ನು ಹೇಳ್ತಾರೆ ಹಿಂದಿನ ಕಾಲಕ್ಕೆ ಬ್ರಾಹ್ಮಣರು ಸ್ವಂತ ನೌಕರಿ ಪಿಕರಿ ನೌಕರಿ ಇತ್ಯಾದಿಗಳನ್ನು ಮಾಡ್ತಿರಲಿಲ್ಲ ಊರಿಂದ ಊರಿಗೆ ಹೋಗಿ ಪಾಠ ಪ್ರವಚನ ಈ ರೀತಿಯಾಗಿ ಧರ್ಮ ಪ್ರಚಾರವನ್ನು ಮಾಡೋ ಕೆಲಸ ಅವರದು ಅಂಥವರಿಗೆ ಊಟದ ವ್ಯವಸ್ಥೆ ಇರುವ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಆಗಿನ ಕಾಲದ ಗೃಹಸ್ಥರು ಯಾವಾಗಲೂ ಸನ್ನದ್ಧರಾಗಿರ್ತಿದ್ದರು ಅದಕ್ಕೆ ಒಂದು ನಿಯಮ ಇತ್ತು ವೈಶ್ವದೇವ ಆದ ಮೇಲೆ ಇನ್ನೊ ಆ ಊರಿನಿಂದ ಇನ್ನೊಂದು ಊರಿಗೆ ದಾರಿಯಲ್ಲಿ ಹೋಗಿ ನಿಲ್ಲಬೇಕಂತ ಮಧ್ಯಾಹ್ನದ ಮೂರು ಗಂಟೆವರೆಗೂ ದಾರಿ ಕಾಯಬೇಕು ಮೂರು ನಾಲ್ಕು ಬ್ರಾಹ್ಮಣರು ಬಂದರೆ ಅವ್ರ ಮನೆ ಕರೆದುಕೊಂಡು ಬಂದು ಸ್ನಾನ ಮಾಡಿಸಿ ಊಟಕ್ಕೆ ಹಾಕಿ ತಾನು ಊಟ ಮಾಡಬೇಕು ಅಂತಂತಕ್ಕಂಥ ನಿಯಮ ಹೀಗಾಗಿ ಒಬ್ಬ ಯಜಮಾನ ಕಾಯ್ತಾಯಿದ್ದ ಮೂರು ಆಯ್ತು ನಾಲ್ಕು ಆಯ್ತು ಯಾರು ಬರಲಿಲ್ಲ ಐದಾಯ್ತು ಇನ್ನೇನು ಬರೋದಿಲ್ಲ ಅಷ್ಟರಲ್ಲಿ ಯಾರೋ ಬರೋದು ಕಾಣಿಸ್ತು ಪಾಪ ಒಂದು ದಾರಿ ತಪ್ಪಿ ಲೇಟಾಗಿ ಬಂದಿದ್ದ ಮನೆ ಕರ್ಕೊಂಡು ಹೋದರು ಸ್ನಾನ ಊಟ ಆಗ್ಬೇಕು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಆಯಿತು ಬ್ರಾಹ್ಮಣ ಹೊರಟು ನಿಂತ ಆಗ ಗೃಹಸ್ಥ ಹೇಳ್ತಾನೆ ರಾತ್ರಿ ಆಗಿದೆ ಕಾಡಿನಲ್ಲಿ ಕ್ರೂರ ಪಶುಗಳಿರ್ತವೆ ನಾಳೆ ಬೆಳಗ್ಗೆ ಹೋಗಿ ಅಂತ ಅಂತ ಒಪ್ಪಿಕೊಂಡ ಅಲ್ಲೇ ಮಲಕ್ಕೊಂಡ ಆಗಿನ ಕಾಲದ ಮನೆಗಳನ್ನು ಪಡಿಸಲಿ ಬಟ್ ಒಂದು ರೂಮು ಅಡುಗೆ ಮನೆ ಇಷ್ಟೇ ಏನೇನು ಬೆಡ್ರೂಮು ಇತ್ಯ ಇಪ್ಪತ್ತೆಲ್ಲ ಇರ್ತಿರ್ಲಿಲ್ಲ ಇವರೇನು ಮಾಡಿದರು ಬ್ರಾಹ್ಮಣ ಮನೆಗೆ ಬಂದಿದ್ದು ನಾನು ಹೇಳಿ ಬೆಳ್ಳಿ ತಟ್ಟೆ ಬೆಳ್ಳಿ ಲೋಟ ಬೆಳ್ಳಿ ಬಟ್ಟಲು ಅದರಲ್ಲಿ ಊಟಕ್ಕೆ ಹಾಕಿ ಅದನ್ನು ತೊಳೆದಲ್ಲಿ ಬದಿಗಿಟ್ಟಿದ್ರು ಬ್ರಾಹ್ಮಣನಿಗೂ ಭಾಳ ಬ ದರಿದ್ರ ಬಡತನ ಇತ್ತು ರಾತ್ರಿ ಯಾಕೋ ಅವನಿಗೆ ಅನಿಸ್ತು ಈಗೆಲ್ಲರೂ ಮಲ್ಕೊಂಡಿದ್ದಾರೆ ನಾನು ತೆಗೆದುಕೊಂಡು ಅಂತ ಅಂಥೇಳಿ ಸಾವಕಾಶವಾಗಿ ಎದ್ದ ಆ ಬೆಳ್ಳಿಯ ತಟ್ಟೆ ಲೋಟ ಬಟ್ಟಲೆಗಳನ್ನು ತನ್ನ ಹಸಿಬೇಲಿ ಹಾಕಿಕೊಂಡ ಮನೆ ಹೊರಗೆ ಬಂದು ಓಡಲಿಕ್ಕೆ ಚಾಲು ಮಾಡೋದು ಬೆನ್ನಟ್ಟು ಬರಬಾರ್ದು ಅಂತ ತಕೊಂಡಂತ ಮರು ದಿವಸ ಮಧ್ಯಾಹ್ನ ಮೂರು ಗಂಟೆಯವರು ಓಡಿದ್ದಾರೆ ಓಡಿ ವಾಂತಿ ವಾಂತಿಯಾಯಿತು ತಿಂದದ್ದೆಲ್ಲ ಹೊರಗೆ ಬಂತು ಮುಖ ತೊಳ್ಕೊಂಡು ಕೂತ್ಕೊಂಡಾಗ ಅವನಿಗೆ ಅನಿಸ್ತು ನಾನು ಭಾಳ ದೊಡ್ಡ ತಪ್ಪು ಮಾಡಿದೆ ನಾಳಿನಿಂದ ಬ್ರಾಹ್ಮಣ ಮನೆಗೆ ಯಾರು ಬ್ರಾಹ್ಮಣನ ಕರೆಯೋದಿಲ್ಲ ಹೀಗಾಗಿ ಬ್ರಾಹ್ಮಣರಿಗೆ ಸಿಗ್ತಕ್ಕ ಒಂದು ಆಶ್ಚರ್ಯ ನಾನೇ ತಪ್ಪಿಸ್ತಂತೆ ಆಯ್ತು ಬ್ರಾಹ್ಮಣರ ಮೇಲೆ ವಿಶ್ವಾಸ ಅವರಿಗೆ ಬಂದರೂ ಕೂಡ ಎಲ್ಲಿ ಎಲ್ಲಿಯೋ ಬಾಳೆ ಎಲ್ಲಿ ಊಟಕ್ಕೆ ಹಾಕ್ತಾರೆ ಬೆಳ್ಳಿ ಬೆಳ್ಳಿ ಪ್ಯಾಕ್ ಹಾಕೋದಿಲ್ಲ ಅಪಮಾನ ಮಾಡ್ತಾರೆ ನಾನೇ ಇದಕ್ಕೆ ಕಾರಣ ಆಗ್ತೇನಲ್ಲ ಅಂತಕೊಂಡು ವಾಪಸ್ ತಿರಿ ಅವರಿಗೆ ಬಂದ ಊರಿಗೆ ಬಂದು ನಿಮ್ಮ ತಟ್ಟೆ ಲೋಟ ಎಲ್ಲ ತೆಗೆದುಕೊಳ್ಳಿ ನಾನು ಕಳ್ತನ ಮಾಡಿದೆ ಏನು ಶಿಕ್ಷೆ ಕೊಡ್ತೀವಿ ಕೊಡಿ ಯಜಮಾನ್ ಏನಿಲ್ಲಪ್ಪ ತೆಗೆದುಕೊಂಡು ಹೋಗಿದ್ರೆ ಆಯ್ತು ಬ್ರಾಹ್ಮಣ ಹೋಗ್ಯ ಕೃಷ್ಣಾರ್ಪಣೆ ಅಂದಿದ್ದು ಇಲ್ಲ ಕೈ ಬಿಟ್ಟದ್ದು ಕೃಷ್ಣಾರ್ಪಣೆ ಆಗೋದಿಲ್ಲ ಆದರ ಪೂರ್ವಕ ಕೈ ಎತ್ತಿ ಕೊಟ್ಟದ್ದು ಕೃಷ್ಣಾರ್ಪಣೆ ಆಗ್ತದೆ ನಿಮ್ಮ ಪಾತ್ರ ತೆಗೆದುಕೊಳ್ಳಿ ಅದು ನನ್ನ ಪ್ರಶ್ನೆ ಇದೆ ನನ್ನ ಮನಸ್ಸಿನಲ್ಲಿ ಈ ರೀತಿಯಾಗಿ ಎಂದೂ ದುರ್ಬುದ್ಧಿ ಬರಲಿಲ್ಲ ಕಳತನ ಮಾಡಬೇಕು ಅಂತ ಬುದ್ಧಿ ಬುದ್ಧಿ ಬರಲಿಲ್ಲ ನಿನ್ನೆ ನೀವು ನನಗೆ ಊಟಕ್ಕೆ ಹಾಕಿದ್ರಲ್ಲ ಊಟಕ್ಕೆ ಹಾಕಿದ ದ್ರವ್ಯ ಏನಿತ್ತು ಅದು ನ್ಯಾಯದಿಂದ ಸಂಪಾದನೆ ಮಾಡಿದ್ರ ಅಥವಾ ಅನ್ಯಾಯದಿಂದ ಸಂಪಾದನೆ ಮಾಡಿದ್ರ ಅಂತ ಕೇಳಿದ ಇಲ್ಲ ನಾವು ನಿಮಗೋಸ್ಕರ ಮನೆಯಲ್ಲಿದ್ದದ್ದು ಯಾವುದೋ ಅಂಗಡಿಯಿಂದ ಪ್ರತ್ಯೇಕವಾಗಿ ತರಿಸಿ ನಿಮಗೆ ಅಡುಗೆ ಮಾಡಿದ್ದೆವು ಆ ಸೇವೆಗೆ ನನ್ನ ಕರೆಯಿರಿ ಅವನು ನ್ಯಾಯವಾಗಿ ತಂದಿದ್ದಾನೆ ಕೇಳಿ ಅವನನ್ನು ಕೇಳಿದ್ರೆ ಅವನು ಹೇಳ್ದ ಹೌದು ನಾನು ಹೋದಾಗ ಅಂಗಡಿಯಲ್ಲಿ ಇರಲಿಲ್ಲ ಮಗ ಕೂತ್ಕೊಂಡಿದ್ದ ಅವ್ನಿಗೇನೋ ಬೇರೆ ಕೆಲಸಕ್ಕೆ ಕಳಿಸಿ ಅಕ್ಕಿ ಬೇಳೆ ಬೆಲ್ಲ ತುಪ್ಪ ಎಲ್ಲ ಕಳೆತನ ಮಾಡ್ಕೊಂಡು ನಾನು ತೊಗೊಂಡು ಬಂದಿದ್ದೆ ದುಡ್ಡು ನಾನು ಜೇಬಿಗೆ ಹಾಕ್ಕೊಂಡಿದ್ದೆ ಅದಕ್ಕೆ ಬ್ರಾಹ್ಮಣ ಹೇಳ್ದೆ ಕಳ್ಳತನ ಮಾಡಿದ ಅನ್ನ ಅದು ತಿಂದದ್ರಿಂದ ನನ್ನ ಕಳ್ಳತನದ ಭಾವನೆ ಹುಟ್ಟಿದೆ ಹೋಟೆಲ್ನ ಮಾಲಕರು ನಿಮಗೇನು ಒಳ್ಳೇದಾಗಲಿ ಅಂತ ಅಡುಗೆ ಮಾಡ್ತಾರೆ ಬಿಸಿನೆಸ್ ಒಂದು ರೂಪಾಯಿಗೆ ಹತ್ತು ರೂಪಾಯಿ ಗಳಿಸ್ಬೇಕು ತಿಳ್ಕೊಂಡು ಅಂತೇಳಿ ಅದೇ ಬುದ್ಧಿ ನಮಗೆ ಬರ್ತದೆ ದುಡ್ಡಿನಿಂದ ನಾವು ಬೀಳ್ತೇವೆ ಯಾಕೆ ಬೀಳ್ತೇವೆ ಈ ರೀತಿ ಹೊರಗೆ ಅಶುದ್ಧ ಅನ್ನ ತಿಂತೇವೆ ಅದಕ್ಕೂ ಆದ್ದರಿಂದಾಗಿ ಪಾಂಡವರಿಗೆ ಪರಪಾಕದ ನಿಯಮ ಭಂಗವಾಗಬಾರ್ದು ತಿಳ್ಕೊಂಡು ಅಂತ ಹೇಳಿ ಭೀಮಸೇನ ದೇವರು ಅಡಿಗೆವರಾಗಿದ್ದಾರೆ ಪೌರೋಗವ ಅಂತಿಕೊಂಡು ಅಂತಂದರೆ ಅಡುಗೆಯವರು ಅಂತ ಪೌರೋಗು ಅಂದರೆ ವಾಯುದೇವರು ವಾಯುದೇವರ ಅವತಾರ ಆದ್ದರಿಂದ ಪೌರೋಗವ ಅಂತ ಅಂತ ಅನಿಸ್ಕೊಳ್ತಾರೆ ಅದಕ್ಕೋಸ್ಕರ ಅವರು ಆ ಕಾಲದಲ್ಲಿ ಹೇಳ್ತಾರೆ ನಾನು ಬರೀ ಅಡಿಗೆವನಷ್ಟೇ ಅಲ್ಲ ರಾಜನ ಹತ್ರ ಹೋಗಿ ನಾನು ಹೇಳ್ತೇನೆ ನಾನು ನನ್ನ ಹತ್ರ ಅನೇಕ ರೀತಿಯಾಗಿರ್ತಕ್ಕಂಥ ಗುಣಗಳಿವೆ ಆ ರೀತಿಯಾಗಿರ್ತಕ್ಕಂಥ ಗುಣಗಳನ್ನು ನೀವು ಉಪಯೋಗಿಸ್ಬೋಳವು ಅಂತಕ್ಕೊಂಡು ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ ನೋಡು ಅವ್ನಿಗೆ ಹೇಳ್ತೇನೆ ನಾನು ಅಡುಗೆಯೂ ಹೌದು ಆನಂತರ ನಾನು ಆರಾಲಿಕ ಗೋವಿಕರ್ತ ಸೂಪಕರ್ತ ನಿಯೋಧಕ ನಾನು ಧರ್ಮರಾಜನ ಮನೆಯಲ್ಲಿ ನಾಲ್ಕು ಕೆಲಸಗಳನ್ನು ಮಾಡ್ತಾಯಿದ್ದೆ ಅಂತ ಭೀಮಸೇಂದ್ರವ್ರು ಹೇಳ್ತಾರೆ ಮೊದಲೇದು ಅರಾಲಿಕ ಅರಾಲಿಕ ಅಂತ ಕೊಂಡಂತಂದರೆ ಅರಾಲ ಅಂತ ಕೊಂಡಂತಂದರೆ ಆನೆಗಳು ಅದಕ್ಕೆ ಮರಾಲ ಅಂತ ಕೂಡ ಕರೀತಾರೆ ಅವುಗಳನ್ನು ಅದರ ಜೊತೆ ಕುಸ್ತಿ ಆಡಿ ಅವುಗಳನ್ನು ವಶದಲ್ಲಿ ತರತಕ್ಕಂಥ ಬಾಹುಬಲ ಉಳಿತಕ್ಕಂಥವನು ನಾನು ಗೋವಿಕರ್ತ ಗೂಳಿಗಳನ್ನು ನಿಯಮನ ಮಾಡುವಂಥ ಸಾಮರ್ಥ್ಯವುಳ್ಳವನು ನಾನು ಸೂಪ ಕರ್ತ ಒಳ್ಳೆ ಅಡುಗೆ ಮಾಡ್ತಕ್ಕಂಥವನು ನಿಯೋಧಕ ಕುಸ್ತಿ ಆಡ್ತಕ್ಕಂಥ ಪೈಲ್ವಾನ್ ಈ ನಾಲ್ಕು ವಿದ್ಯೆಯಲ್ಲಿ ಪರಿಣತನಾಗಿದ್ದೇನೆ ನನ್ನನ್ನು ನೀವು ಆ ರೀತಿ ಉಪಯೋಗಿಸ್ಕೊಳ್ಬೋದು ಅಂತ ಅಂಥೇಳಿ ನಾನು ಈ ರೀತಿಯಾಗಿ ಅಲ್ಲಿರ್ತೇನೆ ಆದರೆ ಮುಖ್ಯವಾಗಿ ನಾನು ಅಡುಗೆ ಮಾಡಿದ್ದು ನಿಮಗೆ ಊಟಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಇಲ್ಲ ಏನಿದ್ದರೂ ಕೂಡ ಆ ಪದಾರ್ಥಕ್ಕೆ ಯಜಮಾನ ವಿರಾಟಲ್ಲೇನು ಅಕ್ಕಿ ಬೇಳೆ ಗೋಧಿ ಅಡುಗೆ ಏನಾಗ್ತಿತ್ತು ಅದು ವಿರಾಟ್ ರಾಜನವನ್ನದು ಪರ್ಪಕ್ಕಾಗಲಿಲ್ಲ ಏನು ಅಂತಕೊಂಡು ಮಹಾಭಾರತಲ್ಲಿ ವರ್ಣನೆ ಬರ್ತದೆ ಇವರಿಗೇನು ಸಂಬಳ ಬರ್ತಿತ್ತಲ್ಲ ಧರ್ಮರಾಜನಿಗೆ ಅಮ್ಮಳಂತಂದ್ರೆ ಅವರಿಗೆ ಏನು ದ್ರವ್ಯಗಳನ್ನು ಇದ್ದರು ನಕುಲ ಸಹದೇವ ಇವುಗಳನ್ನು ಇದು ಭೀಮನಿಗೆ ಮುಟ್ಟಿಸ್ತಾಯಿದ್ರು ಭೀಮ ಅದರಿಂದ ಆ ಸಾಮಾನು ತಂದು ಅದರಿಂದ ಪ್ರತ್ಯೇಕ ಅಡುಗೆ ಮಾಡಿ ಗುಪ್ತವಾಗಿ ಇವರಿಗೆಲ್ಲ ಮುಟ್ಟಿಸ್ತಾ ಮುಟ್ಟಿಸ್ತಾಯಿದ್ರು ತಮ್ಮ ಗಳಿಕೆಯಿಂದ ಆಹಾರವನ್ನು ಇಟ್ಕೊಂಡು ಅದನ್ನು ಅಡುಗೆ ಮಾಡಿ ಆ ನಂತರ ಅದನ್ನು ತನ್ನ ತಮ್ಮಂದರಿಗೆ ತನ್ನ ಅಣ್ಣ ತಮ್ಮಂದರಿಗೆ ತನ್ನ ದ್ರೌಪದಿಗೆ ಅದನ್ನು ಅನ್ನವನ್ನು ಇದ್ದ ಗುಪ್ತವಾಗಿ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಇದ್ದ ಇದು ಭೀಮಸೇನ ದೇವರ ಒಂದು ವಿಶಿಷ್ಟತೆ ಆಗ ನಾನು ಹೇಳಿದ್ನಲ್ಲ ಏನು ಹೇಳಿದೆ ಆಚಾರ್ಯ ತಾತ್ಪರಣ್ಯದಲ್ಲಿ ಹೇಳ್ತಾರೆ ಸ್ವೀಯಂ ವೇದ ವಿಧಾಂ ಇವರು ವೇದವನ್ನು ತಿಳಿದವರು ವಿದ್ಯೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥವರು ಇವರು ನಾಲ್ಕು ಜನ ಈ ರೀತಿಯಾಗಿ ವಿದ್ಯೆಯನ್ನೇ ಸಂರಕ್ಷಣೆ ಮಾಡಿದ್ದಾರೆ ಮೊದಲನೇದ್ದು ಕಂಕ ಅಂತನ್ನು ಹೆಸರಿನಿಂದ ಯಮಧರ್ಮರಾಜ ಅಂತ ಕೊಂಡಂತಾನೇನಿದ್ದಾನೆ ಧರ್ಮರಾಜ ಇವನು ಪಗಡೆಯಾಟ ಪಗಡೆಯಲ್ಲಿ ಯುಕ್ತಿ ಬೇಕಾಗ್ತದೆ ದ್ಯೂತದಲ್ಲಿ ಯುಕ್ತಿ ಯುಕ್ತಿ ಸಹಿತವಾಗಿರ್ತಕ್ಕಂತಹ ವೇದಾರ್ಥಗಳು ಇದನ್ನು ಜಗತ್ತಿಗೆ ತಿಳಿಸಿಕೊಡ್ತಕ್ಕಂಥವನು ಯಮಧರ್ಮರಾಜ ಅದಕ್ಕೇನೆ ಧರ್ಮರಾಜನಾಗಿ ಯುಕ್ತ ಸಹಿತವಾಗಿರ್ತಕ್ಕಂಥ ತತ್ವವನ್ನು ಜಗತ್ತಿಗೆ ಕೊಟ್ಟಿದ್ದಾನೆ ಯಮಧರ್ಮರಾಜ ಅಟ್ಟೇಲೆ ಯಮಧರ್ಮರಾಜ ಪರಮಾತ್ಮನ ಭಕ್ತರಲ್ಲಿ ಪ್ರಮುಖನಾದಂಥ ಭಕ್ತ ಆದ್ದರಿಂದಾಗಿ ಜೂಜಾಟ ಇದು ಒಂದು ತರಹದ ಯುಕ್ತಿಯಿಂದ ಆಡ್ತಕ್ಕಂಥ ಒಂದು ಕ್ರಮ ಆದ್ದರಿಂದ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಬಂದ ಯುಕ್ತಿಯನ್ನೇ ನಾನು ಪ್ರಚಾರ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ಧರ್ಮರಾಜ ಕಂಕನಾದ ಆನಂತರ ಭೀಮ ಬಲ್ಲವನಾದ ಬಲ್ಲವನಾಗಿ ಎಲ್ಲವನ್ನೂ ಬಲ್ಲವನಾಗಿ ಪವಿತ್ರವಾದ ಅನ್ನ ಅಷ್ಟೇ ಅಲ್ಲ ವೇದದಲ್ಲಿ ಹೇಳಿದ ಧರ್ಮದ ರಕ್ಷಣೆಯನ್ನು ಕೂಡ ಮಾಡ್ತಾ ವಿಷ್ಣು ಸರ್ವೋತ್ತಮತ್ವಕ್ಕೋಸ್ಕರ ನಾನು ಬಲಿಷ್ಠ ನನ್ನ ಸ್ವಾಮಿ ಪರಮಾತ್ಮ ಅಂಥೇಳಿ ವಿಷ್ಣು ಸರ್ವೋತ್ತಮತ್ವವನ್ನೇ ಅಲ್ಲಿ ತಿಳಿಸುವುದಕ್ಕೋಸ್ಕರ ಅವನು ಪ್ರಯತ್ನವನ್ನು ಮಾಡಿದ್ದ ಆ ರೀತಿಯಾಗಿರ್ತಕ್ಕಂಥ ವಿಧಾನಗಳನ್ನು ಭೀಮಸೇನ ಮಾಡಿದ್ದಾನೆ ಆನಂತರ ಅರ್ಜುನ ಬೃಹನ್ನಳ ಅಂತಕೊಂಡಂಥ ಹೆಸರಿನಿಂದ ಅವನು ನಪೋಷಕತ್ವದ ವೇಷವನ್ನು ಹಾಕಿಕೊಂಡು ಆ ರೀತಿಯಾಗಿರ್ತಕ್ಕಂತಹ ನರ್ತನ ವಿದ್ಯೆಯನ್ನು ಉತ್ತರಾಗಿ ಕಲಿಸ್ತಕ್ಕಂಥವನಾಗಿದ್ದಾನೆ ಅರ್ಜುನ ಸಂಸ್ಕೃತದಲ್ಲಿ ಲ ಮತ್ತು ರ ಈ ಅಕ್ಷರಗಳಿಗೆ ಭೇದ ಲ ಲರಯೋ ಅಭೇದ ಅಂತಕೊಂಡು ಅಂತೇಳಿ ವ್ಯಾಕರಣದ ನಿಯಮ ಬೃಹನ್ನಳ ಲ ಹೋಗಿ ಬೃಹನ್ನರ ಬೃಹನ್ನರ ನರ ಅಂತಂದ್ರೆ ಯಾರು ಶ್ರೇಷ್ಠ ದೇವರು ದೇವರ ಆವೇಶದಿಂದ ಯುಕ್ತನಾಗಿ ನರನಾಗಿ ಅವತರಿಸಿರ್ತಕ್ಕಂಥವ್ರು ಅರ್ಜುನ ಇಂದ್ರ ಶ್ರೇಷ್ಠ ದೇವರ ಆವೇಶ ಯಾರು ಇಂದ್ರ ಶ್ರೇಷ್ಠ ದೇವರ ಆವೇಶದಿಂದ ಯುಕ್ತನಾಗಿರ್ತಕ್ಕಂಥವ್ರು ಬೃಹನ್ನರರಾಗಿ ನರ್ತನ ವಿದ್ಯೆಯ ಜೊತೆಗೆ ತತ್ವಬೋಧೆಯನ್ನು ಕೂಡ ಮಾಡ್ತಾ ಆ ವಿದ್ಯೆಯನ್ನು ಉತ್ತರೆಗೆ ಸಿಗುವಂತೆ ಮಾಡಿ ಆ ವಿದ್ಯೆಯ ಮುಖಾಂತರ ಮುಂದೆ ಉತ್ತರ ಆ ವಿದ್ಯೆಯನ್ನು ತನ್ನ ಗರ್ಭದಲ್ಲಿರ್ತಕ್ಕಂಥ ಪರೀಕ್ಷಿತನಿಗೆ ಕೊಟ್ಟಿದ್ದರಿಂದ ಪರೀಕ್ಷಿತ ಭಗವಂತನನ್ನು ಕಾಣಲಿಕ್ಕೆ ಕಾರಣವಾಯಿತು ಇನ್ನು ಅವನು ಬೃಹನ್ನಳ ನಪೋಷಕರತ್ವವನ್ನು ಗೆಳೆಸನ ಮಾಡೋದಕ್ಕೋಸ್ಕರ ಸಂದರ್ಭವು ಕೂಡ ಇದೆ ನಿಮಗೆ ಗೊತ್ತಿದೆ ಇಂದ್ರಲೋಕಕ್ಕೆ ಹೋದಾಗ ಊರ್ವಶಿ ಅರ್ಜುನನನ್ನು ನೋಡಿ ಮೋಹಿತಳಾಗಿದ್ದಾಳ ಪ್ರೇಮಯಾಚನೆ ಮಾಡಿದ್ದಾಳೆ ಹಾಗೂ ಹೇಳ್ತಾ ನಾನು ಈ ಹುಟ್ಟಿದ್ದೇನೆ ಮನುಷ್ಯನಿಗೆ ದೇವತೆಗಳು ತಂದೆ ತಾಯಿ ಇದ್ದಂತೆ ನೀನು ತಾಯಿಯ ಸ್ಥಾನದಲ್ಲಿದ್ದಿ ನಿನ್ನನ್ನು ನಾನು ಹೆಂಡತಿಯಾಗಿ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅವಳು ನನ್ನಂಥ ಸುಂದರಿಯ ಪ್ರೇಮಯಾಚನೆಯನ್ನು ಧಿಕ್ಕರಿಸಿದ್ರಿಂದಾಗಿ ಧಿಕ್ಕರಿಸಿದ್ದರಿಂದಾಗಿ ನೀನು ಸಂಡನಾಗುವಂತೆಕೊಂಡು ಅಂತೇಳಿ ಶಾಪವನ್ನು ಕೊಡ್ತಾಳೆ ಆಗ ಅರ್ಜುನ ಕೇಳ್ತಾನೆ ಇದೇ ಏನು ನಿನ್ನ ದೇವತ್ವದ ಲಕ್ಷಣ ದೋಷವಿಲ್ಲದೆ ನನಗೆ ಶಾಪ ಕೊಟ್ಟಿದ್ದೇ ಅಲ್ಲ ಅಂತಿಕೊಂಡು ಅಂತೇಳಿ ಆಗಿಲ್ಲ ನಾನು ತಿಳಿದೇ ಕೊಟ್ಟಿದ್ದೇನೆ ನಮ್ಮಿಂದ ನರ್ತನ ವಿದ್ಯೆಯನ್ನು ನೀನು ಅಜ್ಞಾತವಾಸದಲ್ಲಿ ನೀನು ಯಾರಿಗೂ ಗುರುತಾಬಾರ್ದು ಯಾಕಂದರೆ ನೀನು ಭುಜಕ್ಕೆ ಧನುಷ್ಯ ಹಾಕಿಕೊಂಡುಕೊಂಡು ಈ ಕಡೆ ಒಂದು ಒಂದು ಕಡೆ ಧನುಷ್ಯ ಇನ್ನೊಂದು ಕಡೆಗೆ ಬತ್ತಳಕ್ಕೆ ಹಾಕ್ಕೊಂಡು ನಿನ್ನ ಈ ಭುಜದ ಮೇಲೆ ಎಲ್ಲ ದಡ್ಡು ಬಿದ್ದು ಅಲ್ಲೆಲ್ಲ ಕೆತ್ತಿದಂತೆ ಆಗಿದೆ ಇದನ್ನು ನೋಡಿದವರು ಯಾರಾದರೂ ಗುರುತಿಸ್ತಾರೆ ಇವನು ಅರ್ಜುನ ಅಥವಾ ಮಹಾ ಧನುರ್ಧರ ಅಂತ ಅಂತೇಳಿ ನಿನ್ನ ಪರ್ಸ್ನಾಲಿಟಿಯಿಂದ ಎಲ್ಲರೂ ಗುರುತಿಸ್ತಾರೆ ನರ್ತಕಿಯಾದಾಗ ಮೈತುಂಬ ಬಟ್ಟೆ ಇರ್ತದೆ ಆನಂತರ ನಿನ್ನ ಕೈ ಅತ್ಯಂತ ಬಿರುಸು ಆದರೆ ಕೈಲೆಲ್ಲ ಬಳೆಗಳೆ ಹಾಕ್ಕೊಂಡಾಗ ಅದು ಅದು ಕೂಡ ಕಾಣಿಸೋದಿಲ್ಲ ಆ ನರ್ತನದ ಒಂದು ಸಂದರ್ಭದಿಂದ ನೀನು ಆ ಕಾಲಕ್ಕೆ ಉಪಯೋಗ ಬೀಳ್ತದೆ ಅಂತಕೊಂಡಂತಂದಾಗ ಆ ಕಾಲಕ್ಕೆ ಒಂದು ಬೃಹನ್ನಳ ಆಗಿದ್ದಾನೆ ಅಂದರೆ ನರನಾರಾಯಣನ ಚೇಷ್ಟದಿಂದ ಆಗಿದ್ದಾನೆ ಇದರ ಜೊತೆಯಲ್ಲಿ ಅರ್ಜುನ ಏನು ಹೇಳ್ತಾನೆ ಅಂತಕೊಂಡು ಅಂತಂದರೆ ನಾನು ಪರಿಚಾರಕನಾಗಿರ್ತೇನೆ ತಿಳ್ಕೊಂಡು ಅಂತ ಹೇಳ್ತೇನೆ ಪರಿಚಾರಕ ಅಂತ ಅಂತಂದ್ರೆ ಏನು ಪರಿತಃ ಎಲ್ಲ ಕಡೆಯಲ್ಲಿ ಲಕ್ಷ ಇಟ್ಟು ತಿರುಗಾಡುವವನು ಎಲ್ಲ ರೀತಿ ಯಜಮಾನರ ಬಗ್ಗೆ ಎಲ್ಲ ಬಂದು ಎಲ್ಲ ರೀತಿಯಾದ ಲಕ್ಷ್ಯವನ್ನು ಇಟ್ಟು ಅವರು ಯೋಗಕ್ಷೇಮವನ್ನು ನೋಡಿಕೊಳ್ತಕ್ಕಂಥವನು ಯಾಕಂತಂದರೆ ದ್ರೌಪದಿ ಅಂತಃಪುರದಲ್ಲಿರ್ತಾಳೆ ಅವಳನ್ನು ನೀವು ಮೂರು ಜನ ನೋಡ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಪರಿಚಾರ ಅವಳ ಹತ್ತಿರ ಸುತ್ತಲೂ ಇದ್ದು ಅವಳ ಜೊತೆಗೆ ನಾನು ಸಂಪರ್ಕ ಇಟ್ಕೊಂಡು ದಿನಾಲು ಯೋಗಕ್ಷೇಮನ ಕೇಳಲಿಕ್ಕೆ ಅನುಕೂಲವಾಗ್ತದೆ ಅದಕ್ಕೋಸ್ಕರ ನಾನು ಬೃಹನ್ನಳರಾಗಿದ್ದೇನೆ ಅಂತಕೊಂಡು ಬೃಹನ್ನಳ ಬೃಹನ್ನರ ಶ್ರೇಷ್ಠೋ ವ್ಯಾಖ್ಯಾನ ಗೋಚರ ಹೀಗಾಗಿ ಅವನು ನರನಾಗಿದ್ದುಕೊಂಡು ತತ್ವಜ್ಞಾನವನ್ನೇ ತಾನು ಹೆಣ್ಮಕ್ಕಳಿಗೆಲ್ಲ ಉಪದೇಶ ಮಾಡಿದ್ದಾನೆ ವಿದ್ಯೆಯನ್ನು ಅವನು ಜಗತ್ತಿಗೆ ಪ್ರಚಾರ ಮಾಡ್ತಕ್ಕಂತಹ ವೇದದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಉಪದೇಶದ ಮುಖಾಂತರ ಅಲ್ಲಿರ್ತಕ್ಕಂಥವರಿಗೆ ಹೇಳಿಕೊಟ್ಟು ಇವನು ಕೂಡ ವೇದದ ಪ್ರಚಾರದಲ್ಲೇ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಕಂಕನು ವೇದ ಪ್ರಚಾರ ಭೀಮಸೇನನೂ ವೇದ ಪ್ರಚಾರ ಅರ್ಜುನನು ವೇದ ಪ್ರಚಾರ ವೇದ ರಕ್ಷಕನಾಗಿ ಯಾಕೆ ವೇದ ಶಾಸ್ತ್ರಗಳ ಪ್ರತಿನಿಧಿ ದ್ರೌಪದಿ ಇನ್ನು ನಕುಲ ಸಹದೇವರು ನಕುಲ ಸಹದೇವರಲ್ಲಿ ಅವರು ಕ್ರಮವಾಗಿ ಒಬ್ಬನು ಗ್ರಂಥಿಕ ಇನ್ನೊಬ್ಬನು ತಂತಿಪಾಲ ಆಗಿದ್ದಾನೆ ಗ್ರಂಥಿಕ ಗ್ರಂಥಿಕ ಅಂತಿಕೊಂಡಂತ ಯಾರಿಗಂತಾರೆ ಆಯುರ್ವೇದ ಮತ್ತು ಯಜ್ಞಕ್ಕೆ ಸಂಬಂಧಿಸಿದ ಅಧ್ವರಿಯು ಯಜ್ಞದ ನಿಯಮಗಳನ್ನು ಚೆನ್ನಾಗಿ ಆ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆ ಗ್ರಂಥದ ಪರಿಚಾರ ಮಾಡ್ತಕ್ಕಂಥವನಿಗೆ ಗ್ರಂಥಿಕ ಅಂತಕೊಂಡು ಅಂತ ಹೇಳಿ ಕರೀತಾರೆ ಈಗ ಅದು ಹೋಗಿ ಬೆಂಗಳೂರು ಮೈಸೂರು ಕಡೆಯಲ್ಲಿ ಗ್ರಂಥಿಕ ಅಂಗಡಿ ಅಂತ ತಿಕೊಂಡು ಅಂತಂದರೆ ಪೂಜಾ ಸಾಮಾನು ಸಿಗ್ತಕ್ಕಂಥ ಅಂಗಡಿ ಅಂತ ಇಕೊಂಡು ಅಂತೇಳಿ ಅದು ಗ್ರಂಥಿಕ ಅಂತಂದ್ರೆ ಗಂಧಿಕೆ ಏನೋ ಹೆಸರು ಕರೀತಾರೆ ಹಾಂ ಪೂಜಾ ಸಾಮಾನು ಸಿಗ್ತಕ್ಕಂಥ ಅಂಗಡಿಗೆ ಆ ರೀತಿಯಾಗಿ ಕರೀತಾರೆ ನಿಜವಾಗಿಯೂ ಗ್ರಂಥಿಕ ಅಂತಕ್ಕೊಂಡು ಅಂತಂದರೆ ಅವನು ಗ್ರಂಥವನ್ನು ಅಧ್ಯಯನ ಮಾಡಿ ಆಯುರ್ವೇದ ಮತ್ತು ಯಜ್ಞ ಪೌರೋಹಿತ್ಯದ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನು ಪ್ರಚಾರ ಮಾಡ್ತಕ್ಕಂಥ ವ್ಯಕ್ತಿ ಆದ್ದರಿಂದ ಅವರು ದೇವತೆಗಳ ವೈದ್ಯರು ಇನ್ನು ಎರಡನೆಯದ್ದು ಅವನು ಅಶ್ವಪಾಲನಾಗಿದ್ದಾನೆ ಅಶ್ವ ಅಂದರೆ ಕುದುರೆ ಕುದುರೆಯ ಏನು ನಾವು ಮೂಗಿನಿಂದಲೂ ಉಸಿರಾಡಿಸ್ತೇವೆ ಮೂಗು ಬಂದಾದಾಗ ಬಾಯಿಂದ ಉಸಿರಾಡಿಸ್ತೇವೆ ಆದರೆ ಕುದುರೆಗೆ ಹಾಗಿಲ್ಲ ಕೇವಲ ಮೂಗಿನಿಂದ ಉಸಿರಾಡಿಸ್ತದ ಬಾಯಿಯಿಂದ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮಧ್ಯದಲ್ಲಿ ಒಂದು ಪರದೆ ಇದೆ ಚರ್ಮದ ಪರದೆ ಇದೆ ಅದು ಬಾಯಿಯಿಂದ ಆಗೋದಿಲ್ಲ ನಮಗೇನಾಗಿದೆ ಮೂಗಿನಿಂದ ಬಾಯಿಂದ ಹೋಗ್ತಕ್ಕಂಥ ಅಲ್ಲಿ ಊಟ ಮಾಡುವಾಗ ಮಾತನಾಡುವಾಗ ನಮ್ಮ ಶ್ವಾಸಕೋಶದ ಬಾಗಿಲು ಮುಸ್ತದೆ ಉಳಿದ ವೇಳೆ ತೆಗೆದುಕೊಂಡು ಶ್ವಾಸೋಚ್ಛಾಸ ಮಾಡ್ತಾ ಇರ್ತದೆ ಶ್ವಾಸಕೋಶ ಹತ್ತಿರವೇ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಶ್ವಾಸಕೋಶ ಅನ್ನ ನಳಿಕೆ ಎರಡೂ ಜೊತೆ ಜೊತೆಯಲ್ಲಿವೆ ಹೀಗಾಗಿ ಆ ಕಾಲದಲ್ಲಿ ಅಶ್ವಮುಖ ಯಾವುದು ಹೈಗ್ರೀವ ದೇವರು ಹೈಗ್ರೀವ ದೇವರ ಶ್ವಾಸದಿಂದ ಏನು ಹುಟ್ಟಿತು ಶ್ವಾಸನಿಸ್ವಾಸದಿಂದ ತಕ್ಕಲ ವೇದಗಳು ಆದ್ದರಿಂದಾಗಿ ನಾನು ಅಶ್ವಪಾಲಕನಾಗಿ ಹೈಗ್ರೀವ ದೇವರ ಮುಖದಿಂದ ಹೊರಟಿರ್ತಕ್ಕಂಥ ವೇದಗಳನ್ನು ಸಂರಕ್ಷಣೆ ಮಾಡ್ತೇನೆ ಜಗತ್ತಿನಲ್ಲಿ ಪ್ರಚಾರ ಮಾಡ್ತೇನೆ ತಿಳ್ಕೊಂಡು ಅಂತ ಹೇಳ ಶ್ವ ಅಂತಂದರೆ ನಾಳೆ ನಾಳೆ ಇಲ್ಲ ಅಶ್ವ ಅಂದರೆ ಜಗತ್ತು ಅನಿಶ್ಚಿತ ಜಗತ್ತು ಅನಿತ್ಯ ಜನ್ಮ ನಾಳಿನ ತನಕ ಇರೋದಿಲ್ಲ ಇದ್ದಾಗಿಯೇ ಸಾಧನವನ್ನು ಮಾಡಿಕೊಳ್ಳಿ ಅಂತಕೊಂಡು ಅಂತ ಹೇಳಿ ಅನ್ನುವ ಕ್ರಮದಿಂದ ನಾನು ಅಶ್ವಪಾಲಕನಾಗಿ ಅಂದರೆ ವೇದಗಳ ಪಾಲಕನಾಗಿರ್ತೇನೆ ಅಂತಕೊಂಡು ಅಂತ ಹೇಳಿ ಅವನು ಅಶ್ವಪಾಲಕನಾಗಿದ್ದಾನೆ ಸಹದೇವ ತಂತಿ ಪಾಲ ಅಂತ ಕೊಂಡಂತಾಗಿದ್ದಾನೆ ತಂತಿ ಅಂದರೆ ಏನು ಗೊತ್ತೇ ಒಂದು ಕಬ್ಬಿಣದ ಧಾತುವಿನ ಅಥವಾ ಬೆಳ್ಳಿಯ ಬಂಗಾರದ ಏನು ಸ್ಟ್ರಿಂಗ್ ತಂದಕ್ಕೆ ತಂತಿ ಅಂತ ಕರಿತೇವೆ ಈ ತಂತಿ ಏನು ಮಾಡ್ತಾರೆ ಮುತ್ತುಗಳನ್ನು ಮಣಿಗಳನ್ನು ಕರಿಮಣಿಗಳನ್ನು ಎಲ್ಲ ಜೋ ಒಂದೇ ಕಡೆಗೆ ತಂದ್ಕೊಂಡು ಬರ್ತದೆ ತಂತಿಪಾಲ ಅಂತಕೊಂಡು ಅಂತಂದ್ರೇನು ಸಂಪೂರ್ಣ ಜಗತ್ತಿನಲ್ಲಿ ಎಲ್ಲರನ್ನು ಒಂದುಗೂಡಿಸುವ ಸೂತ್ರ ತಂತಿ ಭಗವಂತ ಅದಕ್ಕೋಸ್ಕರ ಸೂತ್ರೇ ಮಣಿಗಣಾಯವ ತಿಳ್ಕೊಂಡು ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಈ ಸಂಪೂರ್ಣ ಜಗತ್ತನ್ನು ನಾನು ಜೋಡಿಸಿ ಇಟ್ಟಿದ್ದೇನೆ ಒಂದು ಸೂತ್ರದಲ್ಲಿ ಮಣಿಗಳನ್ನು ಹೇಗೆ ಜೋಡಿಸ್ತಾರೆ ಆ ರೀತಿಯಾಗಿ ನಾನು ಅದರ ಆಧಾರನಾಗಿದ್ದೇನೆ ಅಂತ ಅದೇ ರೀತಿಯಾಗಿ ತಂತಿಪಾಲನಾಗಿ ಯಾಕೆ ತಂತಿಪಾಲ ಯುನೇನದ ಗೋಗಳ ವಿಶಿಷ್ಟವಾಗಿರ್ತಕ್ಕಂತಹ ರಕ್ಷಕನಾಗಿದ್ದಾನೆ ಹಸುಗಳು ಎತ್ತುಗಳು ಇತ್ಯಾದಿಗಳ ರಕ್ಷಕನಾಗಿದ್ದಾನೆ ತಂತಿಪಾಲ ಹಸುವಿನ ವೈಶಿಷ್ಟ್ಯ ನಿಮಗೆ ಗೊತ್ತಿದೆ ಹಸು ಏನು ಮಾಡ್ತದೆ ದಿನದುದ್ದಕ್ಕೂ ಅನೇಕ ಔಷಧಗಳಿಂದ ಯುಕ್ತವಾಗಿರ್ತಕ್ಕಂತಹ ಹುಲ್ಲುಗಳನ್ನು ಅದು ಇದು ತಿಂದು ರಾತ್ರಿ ಕಾಲದಲ್ಲಿ ತಮ್ಮ ಹಗಲಿನಲ್ಲಿಯೂ ಕೂಡ ಯಾವಾಗಲೂ ಆಕ್ಸಿಜನ್ ತನ್ನ ಬಾಯಿಂದ ಇರ್ತದೆ ಹೇಗ್ರೆ ದೇವರ ಬಾಯಿಂದ ಬಂದದ್ದೇನು ಶಾಸ್ತ್ರಗಳು ಮೂಗಿನಿಂದ ಬಂದದ್ದು ನಿಶ್ವಾಸದಿಂದ ಬಂದದ್ದು ವೇದಗಳು ಮುಖದಿಂದ ಬಂದದ್ದು ಶಾಸ್ತ್ರಗಳು ವೇದ ಮತ್ತು ಶಾಸ್ತ್ರಗಳನ್ನು ಜಗತ್ತಿಗೆ ಕೊಡುವುದಕ್ಕೋಸ್ಕರ ಹಸು ತನ್ನ ಮೂಗಿನಿಂದ ತನ್ನ ಬಾಯಿಯಿಂದ ನಮಗೆ ಆಕ್ಸಿಜನ್ ಕೊಡ್ತದೆ ಶಾಸ್ತ್ರಗಳು ಕೂಡ ನಮ್ಮ ಜೀವನಕ್ಕೆ ಆಕ್ಸಿಜನ್ ಇದ್ದಂತೆ ಅವುಗಳನ್ನು ಕೊಡ್ತಕ್ಕಂಥವನಾಗಿ ನಾನು ಗೋಪಾಲಕನ ಗೋ ಅಂತಂದರೆ ವೇದ ಗೋ ಅಂತಂದರೆ ಕೊಡೋ ಶಾಸ್ತ್ರ ಗೋ ಅಂದರೆ ಹಸು ಎಲ್ಲ ಪ್ರಸಿದ್ಧವಾದ ಹೆಸರು ನಿಮ್ಗೆ ಗೊತ್ತಿದೆ ಅನೇಕ ಸಲ ಕೇಳಿದ್ದೀರಿ ಅದನ್ನು ಮಾಡುತ್ತಾ ವೇದ ರಕ್ಷಣೆಯನ್ನು ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ವಸುದೇವ ಆ ರೀತಿಯಾಗಿ ವಸುದೇವ ಸಹದೇವ ಈ ರೀತಿಯಾಗಿರ್ತಕ್ಕಂಥ ಉದ್ಯೋಗವನ್ನು ಮಾಡಿಕೊಂಡಿದ್ದಾನೆ ಇನ್ನು ದ್ರೌಪದಿ ಹೇಳ್ತಾಳೆ ನಾನು ಸೈರಂಧ್ರಿ ಆಗ್ತೇನೆ ಅಂತ ತಿಳ್ಕೊಂಡಂತೇಳಿ ಸೈರಂಧ್ರಿ ಅಂತ ತಿಳ್ಕೊಂಡು ಅಂತಂದರೆ ಇವತ್ತಿನ ಬ್ಯೂಟಿ ಪಾರ್ಲರ್ ಅನ್ನ ಕಲಾಕಾರ ಅಂದರೆ ಹೆಣ್ಣು ಮಕ್ಕಳಿಗೆ ಈಗ ಗಂಡಸರು ಹೋಗ್ತಾರೆ ಹುಚ್ಚರಾಗೆ ಇರಲಿ ಹೆಣ್ಣು ಮಕ್ಕಳ ಸೌಂದರ್ಯಕ್ಕೆ ಬೇಕಾಗಿರ್ತಕ್ಕಂಥ ವಿವಿಧ ರಸಾಯನಗಳನ್ನು ವಿವಿಧ ಉಳಿದ ವಿಶಿಷ್ಟವಾದ ಗಂಧಗಳನ್ನು ತಯಾರು ಮಾಡಿ ಅವರಿಗೆ ಶರೀರಕ್ಕೆ ಲೇಪನ ಮಾಡಿ ಈಗೆಲ್ಲ ಸ್ಪಾಗಿ ಅಂತ ಕೂಡ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಆ ರೀತಿಯಾಗಿ ಅವರನ್ನು ಅನುಕೂಲ ಮಾಡಿಕೊಡ್ತಕ್ಕಂಥವಳಾಗ್ತೇನೆ ವಿಶೇಷವಾಗಿ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪರಿಣಿತಳು ದ್ರೌಪದಿ ನಾನು ನಾನು ದ್ರೌಪದಿ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪರಿಣಿತ ಪರಿಣಿತಳು ಸಕಲ ವಿದ್ಯೆಗಳು ಇವೆಲ್ಲ ವೇದದಿಂದ ಬಂದಿರತಕ್ಕಂಥವುಗಳು ಇವುಗಳ ಪಾಲಕಳು ಹೌದು ಇನ್ನು ಮುಖ್ಯವಾಗಿ ಹೆಣ್ಣು ಮಕ್ಕಳ ಕೂದಲಿನಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಗೊತ್ತಿದೆಯಲ್ಲ ಅದಕ್ಕೆ ನಮ್ಮಲ್ಲಿ ಹೆಣ್ಮಕ್ಳು ಕೂದಲು ಕತ್ತರಿಸೋದಿಲ್ಲ ಇನ್ನು ಬತ್ತಿ ಹೋದ್ಮೇಲೆ ಸನ್ಯಾಸ ತೆಗೆದುಕೊಳ್ಬೇಕು ಅಂತಿಕೊಂಡು ಅಂತೇಳಿ ವಿರಕ್ತರಾಗಿ ಆ ಕೂದಲುಗಳನ್ನು ತ್ಯಾಗ ಮಾಡ್ತಕ್ಕಂಥ ಕ್ರಮ ಇದೇ ಇರಲಿ ಆದರೆ ಆ ಮಹಾಲಕ್ಷ್ಮೀ ದೇವಿ ಅಂದರೆ ಯಾರು ಮಹಾಲಕ್ಷ್ಮೀ ದೇವಿಯ ಸಕಲ ವಾಕ್ ಮನಸ್ಸು ಶಾಸ್ತ್ರಗಳ ವೇದಗಳ ಅಭಿಮಾನಿನಿ ಹರಡಿದ ಕೂದಲುಗಳನ್ನು ಒಂದುಗೂಡಿಸಿ ಅದನ್ನು ಹೆರಳು ಹಾಕ್ತಾ ಬೇರೆ ಬೇರೆ ಹೇರ್ ಸ್ಟೈಲ್ನಲ್ಲಿ ಅದನ್ನು ಕಟ್ಟುವ ಕೆಲಸ ನಾನು ಮಾಡ್ತೇನೆ ಅಂದರೆ ಹರಡಿದ ಅನಂತ ವೇದಗಳನ್ನು ಒಂದು ಕಡೆಗೆ ತಂದು ಅದರ ಸಾರವನ್ನು ಜಗತ್ತಿಗೆ ತಿಳಿಸುವ ವೇದಾಭಿಮಾನಿನಿ ನಾನು ಆ ಕೆಲಸ ನಾನು ಮಾಡ್ತೇನೆ ಅಂತ ಅಂತೇಳಿ ದ್ರೌಪದಿ ಹೋಗಿತ್ತು ಹೀಗಾಗಿ ಇವರೆಲ್ಲರೂ ವೇದ ಮತ್ತು ಶಾಸ್ತ್ರಗಳ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ರೂಪವನ್ನು ಇಟ್ಟುಕೊಂಡು ತಮ್ಮ ನಿಯಮನೂ ಬಿಡಲಿಲ್ಲ ಇದು ನಮ್ಮ ವೈಶಿಷ್ಟ್ಯ ನಾವು ವೇದಗಳ ಸಂರಕ್ಷಕರಾಗಿ ಆ ನಗರದಲ್ಲಿ ನಾವಿದ್ದೆ ಮತ್ತು ಇನ್ನೊಂದೇನಿದೆ ಸೈರಂದ್ರಿಗೆ ನಾನು ಹೊರಗೆ ಹೊರಟ್ರೆ ಹನ್ನೆರಡು ಮೈಲಿನವರೆಗೆ ರಾತ್ರಿ ಕಮಲದ ಸುಗಂಧ ಬರ್ತದೆ ನಾನು ಸಮಾಜದಲ್ಲಿದ್ದರೆ ಎಲ್ಲರೂ ನಾನು ಗುರುತಿಸಿಬಿಡ್ತಾರೆ ಆದರೆ ಸೈರಂದ್ರಿಗೆ ಒಂದು ನಿಯಮ ಏನಿದೆ ಅವಳು ಅರಮನೆ ಬಿಟ್ಟು ಹೊರಗೆ ಬಿಡೋದಿಲ್ಲ ಅವಳ ನಿಯಮ ಇದೆ ಅಲ್ಲೇ ಅವಳಿಗೆ ಊಟದ ವ್ಯವಸ್ಥೆ ಮಲಗುವ ವ್ಯವಸ್ಥೆ ಎಲ್ಲ ಅರಮನೆ ಬಿಟ್ಟು ಹೊರಗೆ ಅಂತಃಪುರ ಬಿಟ್ಟು ಹೊರಗೆ ಬರುವಂತಿಲ್ಲ ಅಂತಃಪುರದಲ್ಲಿ ಅನೇಕ ರೀತಿಯಾಗಿ ಸೆಂಟ್ಗಳು ಅನೇಕ ರೀತಿಯಾಗಿರ್ತಕ್ಕಂಥ ಹೂವುಗಳೆಲ್ಲ ಇರ್ತದೆ ಇದು ಪ್ರತ್ಯೇಕವಾಗಿ ಕಂಡು ಬರೋದಿಲ್ಲ ಆದರೆ ನಾನು ಗುರುತಿಸ್ಲಿಕ್ಕೆ ಆಗೋದಿಲ್ಲ ಎರಡನೆಯದ್ದು ನನ್ನ ಸೌಂದರ್ಯ ಜಗತ್ತಿಗೆ ಎದುರಿಗೆ ಬರೋದಿಲ್ಲ ನಾನು ಗುಪ್ತಳಾಗೇ ಇರ್ತೇನೆ ಆತ್ಮಗುಪ್ತಾಚರಿಶ್ಯಾಮಿ ಎನ್ನಾಂಥ ಪರಿಪುರಸಿ ಇದಕ್ಕೆ ನಾನು ಅದನ್ನು ಹೇಳಿದೆ ನಾನು ನನ್ನ ಸಂರಕ್ಷಣೆಯನ್ನು ಮಾಡ್ಕೊಂಡಿರ್ತೇನೆ ಇರ್ತೇನೆ ಅಂತಿಳ್ಕೊಂಡು ಹೇಳಿ ದ್ರೌಪದಿ ನಾನು ಧರ್ಮರಾಜನಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ ಈ ರೀತಿಯಾಗಿ ಕಂಕ ಬಲ್ಲವ ಬೃಹನ್ನಳ आनंतर तंतिपाला ग्रंथिक मार्तो ना नाव ಐದು ಜನ ಐದು ಹೆಸರಿನಿಂದ ನಾವಲ್ಲಿದ್ದೇವೆ ಆರು ಜನ ಕಂಕನಾಗಿ ಧರ್ಮರಾಜ ಬಲ್ಲವನಾಗಿ ಭೀಮಸೇನ ಬೃಹನ್ನಳ ಬೃಹನ್ನರಳಾಗಿ ಅರ್ಜುನ ಗ್ರಂಥಿಕನಾಗಿ ನಕುಲ ತಂತಿಪಾಲನಾಗಿ ಸಹದೇವ ನಾನು ಅಂತ ನನ್ನ ಹೆಸರು ಆ ರೀತಿಯಾಗಿ ನಾನು ಇರ್ತೇವೆ ಅಲ್ಲಿದ್ದು ನಮ್ಮ ಧರ್ಮವನ್ನು ನಾವು ಬಿಡದೆ ಧರ್ಮದ ಸಂರಕ್ಷಣೆಯನ್ನು ಮಾಡ್ತಾ ನಮ್ಮ ಅಜ್ಞಾತವಾಸವನ್ನು ನಾವು ನೆರವೇರಿಸ್ತೇವೆ ಅಂತ ಅಂತೇಳಿ ಪರಮಾತ್ಮನ ಅನುಗ್ರಹದಿಂದ ನಾವು ನಿರ್ಧಾರ ಮಾಡಿದ್ದೇವೆ ಅರ್ಥ ಮಾಡಿಕೊಳ್ಳಿ ಧರ್ಮ ಎಷ್ಟು ಅವಶ್ಯಕ ಅಂತಕೊಂಡು ಅಂತ ಸಂಕಟ ಕಾಲದಲ್ಲಿಯೂ ಕೂಡ ಧರ್ಮವನ್ನು ಬಿಡಬಾರದು ನಾವು ಸ್ವಲ್ಪ ಸಣ್ಣ ಪುಟ್ಟ ನಿವಾಸಿಕರೇ ಸಾಕು ಧರ್ಮ ಬಿಡ್ತೇವೆ ಇವತ್ತು ತಲೆನೋಯಿಸ್ತಾ ಇದೆ ನೆಗಡಿ ಇದೆ ಏ ಏ ಇವತ್ತು ಸ್ನಾನಗಿನ ಮಾಡೋದಿಲ್ಲ ರೂಮ್ನಲ್ಲೇ ಮಲ್ಕೊಂಡಿರ್ತೇನೆ ಅಲ್ಲೆಲ್ಲ ಚಾ ಟಿಫಿನ್ ಎಲ್ಲ ಅಲ್ಲೇ ಕಳಿಸಿತು ಚಾ ಬಿಡೋದಿಲ್ಲ ಟಿಫಿನ್ ಬಿಡೋದಿಲ್ಲ ಊಟ ಬಿಡೋದಿಲ್ಲ ಟಿ ವಿ ಬಿಡೋದಿಲ್ಲ ಬಿಡೋದು ಸ್ನಾನ ಪೂಜೆ ಸ್ನಾನ ತಂದು ಹೋದರೆ ಪೂಜೆ ಇಲ್ಲ ನಮ್ಮ ಅಜ್ಞಾತ ಭಾಷೆ ಅಂತ ತಿಳಿದುಕೊಳ್ಳಿ ಅಲ್ಲಿಯೂ ಕೂಡ ವೇಷ ಮರೆಸಿಕೊಂಡಿರುವಾಗಲೂ ಸಹ ನಾವು ನಮ್ಮ ಧರ್ಮವನ್ನು ನಾವು ಬಿಡಲಿಲ್ಲ ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಶುದ್ಧ ಅನ್ನವನ್ನು ಸ್ವೀಕರಿಸುತ್ತಾ ನಮ್ಮಲ್ಲಿರ್ತಕ್ಕಂಥ ಭಗವಂತನಿಗೆ ಅಪಮಾನವಾಗದಂತೆ ನೋಡಿಕೊಳ್ಳುತ್ತಾ ನಾವು ಆ ವಿರಾಟ್ ನಗರದಲ್ಲಿ ನಗರದಲ್ಲಿದ್ದೇವೆ ಆದರೆ ಜೀವನ ಅಂತಂದರೆ ಸಮಸ್ಯೆ ಇನ್ನು ನಮ್ಮ ಜೀವನದಲ್ಲಿ ಏನು ಸಮಸ್ಯೆ ಬಂತು ಅದನ್ನು ಹೇಗೆ ದೂರ ಮಾಡಿಕೊಂಡು ಈ ವಿಚಾರವನ್ನು ನಾಳೆ ಒಂದು ದಿವಸ ನಮಗೆ ತಿಳಿಸಿ ಹೇಳ್ತೇನೆ ಇತ್ತೆ ಅಧ್ಯಕ್ಷತಾ ಪ್ರಸಕ್ತಿ हरे राम हरे राम 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 हरे 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 कृष्णा हरे कृष्णा, कृष्ण कृष्णा हरे हरे राम हरे राम 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 हरे 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 कृष्णा हरे कृष्णा, कृष्ण कृष्णा हरे उग्रम वीरम महाविष्णु ज्वल्त सर्वोमुख नृसिह भीषण भद्रम मृत्यु मृत्युम नमा अच्युतानगोविंद स्मृतिमाशन रोगाशय शेषा आशुधन्वंतरे हरे अच्युतान गोविंदनामोच्चारणपेटजा नश्य सकलारोगा सत्यम सत्यम बद अक्ष कर्मयस्म परे स्वर्त प्रक्ष यान दुखा अक्षरो मत अक्षर कुक्षिगम्य सेव सदा जाक प्रीणयामो वासुदेव श्री श्रीकृष्णर्पण